प्रिय गेळेय सत्यारवर सवि नेनपिगागि ई चित्रवन्नु समर्पिसुत्तिद्देवे। ನಾನು ಸೀರಿಯಸ್ ಆಗಿ ಹೇಳ್ತಿದ್ದೀನಿ, ನನ್ನ ಫ್ರೆಂಡ್ ಮಗಳು ಅಂತ ನಿನ್ನ ಒಳ್ಳೆ ಹುಡುಗನಾಗಿ ಬೆಳೆಸಿಬಿಟ್ಟಿದ್ದಾನೆ, ಒಬ್ಬಳೇ ಮಗಳು ಅಂತ ಕರೆಕ್ಟ್ ಕಾಲಲ್ಲಿ ಇರೋದು ಕಲ್ಲುಗಳನ್ನ ಒದೆಯೋದಿಕ್ಕಲ್ಲಮ್ಮ ನಡೆಯೋದಿಕ್ಕೆ ಕರೆಕ್ಟ್ ಸೀರಿಯಸ್ ಸೀತಾಪತಿಗಳೇ ಕಾಲಿರೋದು ನಡೆಯೋಕ್ಕೆ ಹೊರತು ನೆಗೆಯೋಕ್ಕಲ್ಲ ಬೈ ಬೈ ಕಪ್ಪು ಚೆನ್ನಾಗಿದೆ ನೀನು ಚೆನ್ನಾಗಿದ್ಯಾ ನಿನ್ನ ಜಂಪು ಚೆನ್ನಾಗಿದೆ ಹಾಯ್ ನನ್ನ ಜಂಪ್ ಚೆನ್ನಾಗಿದ್ಯಾ ಚೆನ್ನಾಗಿದೆ ರಿಯಲಿ ಹ್ಮ್ ಇನ್ನೊಂದು ಸರಿ ಮಾಡ್ಲಾ ಬೇಡ 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 ಮೊದಲು ಬಿಡು ಕಾಂಪೀಟ್ ಮಾಡ್ತೀನಿ ಸರಿ ಆದ್ರೆ ಹೀಗೆಲ್ಲ ಜಂಪ್ ಮಾಡುವಾಗ ಬಹಳ ಹುಷಾರಾಗಿರಬೇಕಮ್ಮ ಮದು ಡೋಂಟ್ ವರಿ ಅತ್ತಿ ಅಪ್ಪೈ ಒಳಗಡೆ ಇದ್ದಾರೆ ತೋರಿಸ್ಬೇಕು मधु मिलके रिटायर आक्सीडेंट चांपियन इंटरेस्ट बंद पेपर नोड़ता कपू तुम्बा चेन्नागी
ನಿಮ್ಮನೆ ತುಂಬಾ ಬರಿ ಅವಾರ್ಡ್ಸ್ ಕಪ್ಪೆ ತುಂಬಿಡ್ತೀನಿ. ತುಂಬಾ ಸಂತೋಷನಮ್ಮ, ನೀ ಯಾವಾಗಲೂ ನಗನಗ್ತಾ ಸಂತೋಷವಾಗಿರ್ಬೇಕಂತಲೇ ನನ್ನ ಆಸೆನಮ್ಮ. ನಂಗೂ ಅಷ್ಟೇಪ್ಪ, ಯಾವಾಗ್ಲೂ ಸಂತೋಷವಾಗಿ ನಗನಗ್ತಾ ಇರ್ಬೇಕು ಅಂತ ಆಸೆ. ನಿನ್ನ ಆಸೆ ಏನೋ ಸರಿ, ಮುಂದಿನ ಯೋಚನೆ ಏನ್ ಮಾಡಿದ್ಯಾ? ಅಣ್ಣನ್ಗೆ ಬೇರೆ ರಿಟೈರ್ಡ್ ಆಗೋಯ್ತು. ಡೋಂಟ್ ವರಿ ಅತ್ತೆ, ನಾನೆಲ್ಲ ಯೋಚನೆ ಮಾಡಿದ್ದೀನಿ. ಇಂಟರ್ನ್ಯಾಷನಲ್ ಟೆನಿಸ್ ಚಾಂಪಿಯನ್ ಆಗ್ತದ್ದು, ಅದರಿಂದ ಹೊಟ್ಟೆ ತುಂಬುತ್ತೇನಮ್ಮ. ನಿಮ್ ಗೊತ್ತಿಲ್ಲ ಅತ್ತೆ, ಈಗೆಲ್ಲ ಸ್ಪೋರ್ಟ್ಸ್ ಚಾಂಪಿಯನ್ಸ್ ಏನ್ ವ್ಯಾಲ್ಯೂ ಇದೆ ಅಂತ. ಒಂದ್ ಸಾರಿ ವಿಂಬಲ್ಡನ್ ಅಲ್ಲಿ ಗೆದ್ರೆ ಸಾಕುಪ್ಪ, ಲಕ್ಷಾಂತರ ಡಾಲರ್ಸ್ ಬರುತ್ತೆ. ಆಗ ನಿಮ್ ಮನೇನ್ ಒಡಿಸ್ಬಿಡ್ತೀನಿ, ಬ್ಯೂಟಿಫುಲ್ ಬಂಗ್ಲೋ ಕಟ್ಟಿಸ್ತೀನಿ. ಮನೆ ಒಳಗೇನೆ ಟೆನಿಸ್ ಕೋರ್ಟು, ಸ್ವಿಮ್ಮಿಂಗ್ ಪೂಲು, ಅಪ್ಪಂಗೆ ಅತ್ತೆಗೆ ನಂಗೋಷ್ಟೇ, ಕೈಗೊಪ್ಪಾಳು ಕೈಗೊಪ್ಪಾಳು. ಆಗ ನಾವ್ ಯಾರು ನಡೆಯೋ ಹಾಗೆ ಇಲ್ಲ. ಹೇಗಿದ ಐಡಿಯಾ? ಚೆನ್ನಾಗಿ ಗುಡ್ ಅಲ್ಲ. ನನ್ಗೆ ಈಗ ಮಾತಾಡೋ ಟೈಮ್ ಇಲ್ಲ, ಬರ್ತೀನಿ. ದೇವ್ರು, ಅವಳ ಆಸೆ ನೆರವೇರಿಸ್ಬಿಟ್ರೆ ಸಾಕಣ. ಮಧು, ಏ ಮಧು, ರೆಡಿ ದಂಡಣ. ಓಹೋ, ಮುರ್ದು ಹೋಯ್ತಲ್ಲ, ರಿಪೇರಿ ಮಾಡ್ಸಿದ್ರೆ ಆಯ್ತು. ಬಾಬಾ ಬಾರೇ. ಏನಿದು ಸೀರಿಯಸ್ ಸೀತಾಪತಿಗಳೇ? ಏನಿಲ್ಲಮ್ಮ, ಎಲ್ಲೋ ಅರ್ಜೆಂಟ್ ಹೋಗ್ತಿದ್ಯಾ? ಹೋಗಮ್ಮ ಹೋಗು ಹೋಗು. ಏನಿಲ್ಲಮ್ಮ. ಗೊತ್ತಾಯ್ತು ಗೊತ್ತಾಯ್ತು, ಬರೇ. ರಘುಪತಿ ರಘುಪತಿ, ಏನಯ್ಯ ಸೀತಾಪತಿ ಇದು? ಏನಿಲ್ಲ ರಘುಪತಿ, ಎಲ್ಲ ನಿನ್ ಮಗಳ ಪ್ರಭಾವ. ಅವಳೇನ್ ಮಾಡಿದ್ಲು? ಏನ್ ಮಾಡಿದ್ಲು? ಕಲ್ಲನ್ ಒದ್ಲು. ನಾನು ರಿಪೇರಿ ಮಾಡ್ಸ್ಕೊಂಡ್ ಬಂದೆ. ರಿಪೇರಿ ಆಯ್ತು, ತಂಡೋಗಿ ಸರ್. ಆಯ್ತಾ? ಆಯ್ತು. ಸರಿಯಾ ಮಾಡಿದ್ಯಾ? ಚೆನ್ನಾಗಿ ಮಾಡಿದ್ವಿ. ಚಿಕ್ಕಪ್ಪ, ಚಿಕ್ಕಪ್ಪ, ಏನಾಯ್ತು ಚಿಕ್ಕಪ್ಪ? ರಿಪೇರಿ. ರಿಪೇರಿ? ಏನ್ ರಿಪೇರಿ? ನನ್ ತಲೆ ರಿಪೇರಿ. ಪಾಪ, ಅಯ್ಯೋ ಪಾಪ, ಚಿಕ್ಕಪ್ಪ ತಲೆ ರಿಪೇರಿ. ಕಷ್ಟ ಕಷ್ಟ, ತುಂಬಾ ಕಷ್ಟ ಚಿಕ್ಕಪ್ಪ. ನಿನ್ ತಲೆನಾ ಸೈಕಲ್ ಶಾಪ್ ನಲ್ಲಿ ರಿಪೇರಿ ಮಾಡ್ಕೊಳ್ತೀಯ? ಬಾಯಿ ಮುಚ್ಕೊಂಡಿರೋ ತರ್ಲೆಗಳ. ಬನ್ನಿ ಕೂತ್ಕೊಳ್ಳಿ. ಅರೆ ಯಾಕೆ ಸುಮ್ಮನೆ ಬಿಟ್ರೆ? ನೀನೇ ಹೇಳ್ದೆ. ಓ ಹಾಗೋ, ಇವಾಗ ನಾನೇ ಹೇಳ್ತಾ ಇದ್ದೀನಿ, ಬನ್ನಿ ಕೂತ್. ಮೂರ್ ಜನ ಕೂತ್ಕೊಂಡ್ರೆ ಟ್ರಿಬಲ್ ರೈಡಿಂಗ್ ಆಗಲ್ವಾ? ಇಲ್ಲ, ಡಬಲ್ ರೈಡ್. ಹೇಗೆ? ನಾವಿಬ್ರು ಹಾಫ್ ಟಿಕೆಟ್. ಇವನ ಹಾಫ್ ಟಿಕೆಟ್? ಹತ್ತಪ್ಪ ಮಹಾನುಭಾವ, ಇಷ್ಟೊತ್ತಾಗ್ಲೇ ನಿಮ್ಮ ಅಪ್ಪ ಉರುಫ್ ನಮ್ಮಣ್ಣ ರಾಗಾಲಾಪನೆ ಶುರು ಮಾಡ್ಬಿಟ್ಟಿರ್ತಾನೆ. ಕ್ಷೇಮವೇ ನೈ ಸಕಲ ಪ್ರಜೆಗಳೋ, ಕ್ಷೇಮವೇ ನೈ ಸಕಲ ಪ್ರಜೆಗಳೋ. ಕಾಲ ಕಾಲಕ್ಕೆ ಮಳೆಗಳ್ ಬೀಳುತ್ತಾ, ಕಾಲ ಕಾಲಕ್ಕೆ ಮಳೆಗಳ್ ಬೀಳುತ್ತಾ. ಹೇಗಿದೆ ಹಾಡು? ಚೆನ್ನಾಗಿದೆ. ಹೌದಾ? ಇನ್ನೊಂದು ಹಾಡ್ತ ಕೇಳು. ಇಂಜಿನಿಯರ್ ಸಾಹೇಬ್ರೆ, ಸಾಕು, ಆಫೀಸ್ ಇಂದ ಬರೋಕಿಲ್ಲ, ಬಟ್ಟೆನೂ ಬದಲಾಯಿಸದೆ ನಿಮ್ ಹಳೆ ಹಾಡನ್ ಶುರು ಮಾಡ್ಬಿಡ್ತೀರಿ. ಹಳೆ ಹಾಡು ಅಂತ ರಾಗ ಹಾಡ್ತಿದ್ಯಲ್ಲೇ, ಅದರಲ್ಲೇ ಕಣೆ ಇರೋದು ಸೊಗುಸು ಅಲ್ವೇ? ಹೆಂಡತಿ ಹಳಬಳ ಅಂದೊಂದು ಮಾತ್ರಕ್ಕೆ ಅವಳು ಬಿಟ್ಬಿಡಕ್ಕಾಗುತ್ತೇನೆ? ಓಲ್ಡ್ ಈಸ್ ಗೋಲ್ಡ್ ಕಣೆ, ಕೇಳು ಹಾಡ್ತೀನಿ. ಪ್ರಮದಾವನ ಸಂಗೀತ ಬಿಟ್ ಬೇರೆ ಏನು ಬರೋಲ್ವೋ? ಕೇಳಿದ್ರ ನಿಮ್ ತಮ್ಮ ಹೇಳಿದ್ದು? ಏನ ಮಾತಾಡುದು? ಅಲ್ಲ, ನಿಮ್ಗೆ ಈ ಸಂಗೀತ ಬಿಟ್ಟು ಬೇರೆ ಏನು? ಏನು ನನ್ನ ಸಂಗೀತದ ಬಗ್ಗೆ ಮಾತಾಡ್ತಾ ಇದೀಯ? ಸಂಗೀತ ನಿಂಗೆ ಏನೇ ಗೊತ್ತು? ಏಯ್, ಲೇಟೆಸ್ಟ್ ಹಾಡ್ನೇ ಒಳ್ಳೆ ಶಾಸ್ತ್ರೀಯವಾಗಿ ಹಾಡ್ ತೋರಿಸ್ತೀನಿ ಕೇಳು. ನಗಬಾರ್ದು. ಜಾಕಂಜಿಲ್ಲೆ ವೆಂಟಪ್ಪಿಗಿಲ್ಲೆ, ಜಾಕಂಜಿಲ್ಲೆ ವೆಂಟಪ್ಪಿಗಿಲ್ಲೆ, ಟುಫೆಚ್ಚೆ ಪೇಲ ವಾಟರ್. ಹೀಗೆ ಬಾರಿಸ್ತಾ ಕೂತ್ಕೊಂಡಿರ್ತಿರೋ, ಇವ್ರು ಇವತ್ ಲೇಟ್ ಆಗಿ ಯಾಕೆ ಬಂದ್ರು ಅಂತ ಕೇಳ್ತಿರೋ? ಕೇಳ್ತೀನಿ. ಯಾಕೋ ಲೇಟು? ಯಾಕೋ? ನನ್ ಸೈಕಲ್ ಬರ್ಸ್ಟ್ ಆಯ್ತು. ಏನು ಸೈಕಲ್ ಬರ್ಸ್ಟ್? ಕೇಳ್ದಿಯೇನೆ ಸೈಕಲ್ ಬರ್ಸ್ಟ್?
ಆಯ್ತು ಅಂತ ಅಲ್ಲಣ್ಣ, ಸೈಕಲ್ ಟೈರ್ ಬರ್ಸ್ತಾ ಇತ್ತು. ಟೈರ್ ಬರ್ಸ್ಟು ಯಾಕಾಯ್ತು? ಹೇಗಾಯ್ತು? ಒಂದು ಹುಡುಗಿ ಹುಡುಗಿ ಕೇಳಿದ್ಯಾನ ಜಯ? ಹೇಳ್ತಿದ್ಯಲ್ಲ ನನ್ನ ಮೈದನ ವಿಶ್ವಾಮಿತ್ರ ಮಹಾಸಾಚ ಹಾಗೆ ಹೀಗೆ ಅಂತ. ಇವನ ಕಲ್ಯಾಣ ಗುಣ ಗೊತ್ತಾಯ್ತೇನೆ ಅಣ್ಣ. ಅಣ್ಣ ನಾನು ಹೇಳೋದೊಂದು ಸ್ವಲ್ಪ ಏನು, ಒಂದು ಹುಡುಗಿ ರಸ್ತೆಲಿ ಕಲ್ಲು ಒದ್ಕೊಂಡ್ ಬರ್ತಾ ಇತ್ತು, ಆ ಹುಡುಗಿ ಒದ್ದಿದ ಕಲ್ಲು ಟೈರಿಗೆ ಬಿತ್ತು ಬರ್ಸ್ಟಾಯ್ತು. ಓಹೋ, ಅಷ್ಟು ಕರೆಕ್ಟ್ ಆಗಿ ಒದ್ದಿರಬೇಕಾದ್ರೆ ಅವಳು ಚಾಂಪಿಯನ್ನೇ ಇರಬೇಕು. ಮಧು ತಗೊಳ್ಳೆ. ಏನೇ ಇದು? ಇದು ನನ್ನ ಪ್ರೆಸೆಂಟೇಶನ್, ನೀನ್ ಗೆದ್ದಿದ್ದಕ್ಕೆ. ಇದೆಲ್ಲ ಯಾಕೆ ಶಾಂತಿ? ಅವೆಲ್ಲ ತಗೊಂಬ, ನನ್ನ ತಂಗಿಗೆ ನೀ ಅಂದ್ರೆ ಪ್ರಾಣ. ನಿನ್ ನಾಟನ ಎಷ್ಟು ತೃಪ್ತಿ ಇಲ್ಲ ಅವಳಿಗೆ. ಅಮ್ಮ ಇವತ್ತು ನಿನ್ನ ಮನೆ ಕರ್ಕೊಂಬರೋದಿಕ್ ಹೇಳಿದ್ದಾರೆ ತಿಂಡಿಗೆ. ತಿಂಡಿಗಾ? ಓಕೆ, ವಂಡರ್ಫುಲ್. ಇಷ್ಟೆಲ್ಲ ತಿಂದ್ರು ಇನ್ನೂ ತಿನ್ಬೇಕು ಅನ್ಸುತ್ತೆ. ನಿನಗೆ ಇಷ್ಟವಾದದ್ದೆಲ್ಲ ಮಾಡಿದೀನಿ, ನಿಧಾನವಾಗಿ ತಿನ್ನು. ಮನ ಬಿಡ್ತೀನ ಮತ್ತೆ ಏನು? ಇವತ್ತು ರಾಯರು ಇಷ್ಟು ಬೇಗ ಯಾವ್ದೋ ಪಾರ್ಟಿ ಹೋಗ್ಬೇಕಂತೆ, ಅದಕ್ಕೆ ಪಾರ್ಟಿಗೆ ಹೋಗೋನು ಇಷ್ಟೊಂದು ತಿಂದು ಹೋಗ್ತದಾನ? ಬಿಡ್ತೇನ್ರಿ, ದೃಷ್ಟಿ ಆಗ್ಬಿಡುತ್ತೆ. ಪಾರ್ಟಿಲಿ ಇಷ್ಟು ಒಳ್ಳೆ ತಿಂಡಿ ಸಿಗುತ್ತೋ ಇಲ್ವೋ. ಮೊನ ನಿಂಗೆ ಎಷ್ಟು ಬೇಕೋ ಅಷ್ಟು ತಿನ್ಬಿಡು. ಏನು ಯೋಚನೆ ಮಾಡ್ಬಿಡಿ ಅದಕ್ಕೆ. ನಡಿ, ಎಷ್ಟು ಬೇಕೋ ಅಷ್ಟು ತಿನ್ನು. ತಿನ್ನೋದ್ರ ಮೇಲೆ ಕಣ್ಣು ಹಾಕ್ತಾ ಇರೋದು ಯಾವಾಗಲೂ. ಬಿಎಸ್ಸಿ ಪಾಸ್ ಮಾಡಿದಾನೆ, ಅದಕ್ಕೂ ಇದಕ್ಕೂ ಸಂಬಂಧ ಇಲ್ಲ ಬಿಡು. ಜಿಮ್ನಾಷಿಯಂ ಬೇರೆ ಹೋಗ್ತಾನೆ, ಸ್ಪೋರ್ಟ್ಸ್ ಬೇರೆ. ಹಾ, ಇದಕ್ಕೂ ಅದಕ್ಕೂ ಸಂಬಂಧ ಇದೆ. ಜೊತೆಗೆ ಪೊಲೀಸ್ ಆಫೀಸರ್ ಟ್ರೈನಿಂಗ್ ಬೇರೆ ಅಪ್ಲೈ ಮಾಡಿದಾನೆ. ಅದಕ್ಕೆ ಹೇಳಿದ್ದು ಚೆನ್ನಾಗಿ ತಿನ್ಲಿ ಅಂತ. ಬೆಳೆಯ ಹುಡುಗ ಬೆಳಿಲಿ ಕಣೆ, ಬೇಡ ಅಂತ ಹೇಳಿದೆ ನಾನು. ಉದ್ದುದ್ದ ಬೆಳಿಲಿ, ಅಡ್ಡಡ್ಡ ಬೆಳೆದ್ ಬಿಟ್ರೆ ಗೂಂಡ ಆಗ್ಬಿಡ್ತಾನಲ್ಲ ಅಂತ. ಗೂಂಡಾಗಳನ್ನ ಹಿಡಿಯೋ ಪೊಲೀಸ್ ಆಗ್ತಾನೆ. ಓಹೋ, ಅದಕ್ಕೋಸ್ಕರ ನೀನ್ ಈಗ್ಲಿಂದ ಅವನಿಗೆ ತಯಾರಿ ಕೊಡ್ತಾ ಇದೀಯೋ? ಎಲ್ಲ ಸರಿಯಾಗಿ ಮುಚ್ಚಿಟ್ಟಿದ್ದೀನಿ, ಹೊರಟ್ ಬರ್ತೀನಿ. ಬೇಗ ಬಂದ್ಬಿಡು ಮೊನ. ಏನ್ರಪ್ಪ ಮುಗಿತ ಬರ್ತಿದ್ದು? ಬೇಗ ಬೇಗ ಮುಗಿಸಿ, ಇವತ್ತು ಸ್ಪೆಷಲ್ ಊಟ. ಇದೆಲ್ಲ ಎಲ್ರೂ ಆಗ್ಲೇ ಬಂದ್ಬಿಟ್ಟಿರ್ತಾರೆ ಅಂತ ತಿಳ್ಕೊಂಡ್ರೆ ಇನ್ನು ಯಾರು ಬಂದೇ ಇಲ್ವಲ್ಲೋ. ನನ್ಗಂತೂ ಸುಮ್ಮನೆ ಇರಕ್ಕಾಗಲ್ಲ. ಯಾರಿಗೂ ಹೇಳ್ಬೇಡ. ಏಯ್ ಬೈ ದ ವೇ, ನೀನ್ ನೋಡಿ ಬಹಳ ವಿಷಯ ಆಯ್ತಲ್ಲ, ಏನ್ ಮಾಡ್ಕೊಂಡಿದ್ಯಾ? ಇನ್ನೇನ್ ಮಾಡ್ಲ, ಎಲ್ಲಾದ್ರೂ ಪ್ರೀತಿ ನೋಡೋಣ ಅಂತ ಟ್ರೈ ಮಾಡ್ತಿದ್ದೀನಿ, ಚಾನ್ಸ್ ಸಿಗ್ತಾ ಇಲ್ವೋ. ನಿನ್ ಹೆಸ್ರೇ ಮದನ? ಅದು ನಮ್ಮ ಅಪ್ಪ ಅಮ್ಮ ಇಟ್ರ ಹೆಸರು. ಗುಡ್ ಈವ್ನಿಂಗ್ ಮೋಹನ್. ಗುಡ್ ಈವ್ನಿಂಗ್. ಏನೋ ತಾಮಸ್ ಆಗಿದ್ಯಾ? ಫೈನ್. ಏನು ಈಗಾಗಲೇ ಗುಂಡಾ ಕುಟ್ಟಿದಾನೆ? ಕುಡಿಯೋದ ಇನ್ನು ಕಡಿಮೆ ಮಾಡಿಲ್ವಾ? ನೀವೇ ಹೇಳಿ ಬ್ರದರ್, ನಾ ಎಷ್ಟು ಹೇಳಿದ್ರೂ ಕೇಳಲ್ಲ. ಯಾಕಲ್ಲೋ ಬ್ಲಡ್ ಇಪ್ಪು, ಯಾವಾಗಲೋ ಬುದ್ಧಿ ಬರುತ್ತೆ ನಿನಗೆ. ಬರ್ತದ ಬರ್ತದ. ಮೀಟ್ ಮೈ ಫ್ರೆಂಡ್ ಮದನ್ ಫ್ರಮ್ ಬನ್ವಾಲ್ ಎಂಟರ್ಪ್ರೈಸ್. ನೈಸ್ ಮೀಟಿಂಗ್ ಯು ಮಿಸ್ಟರ್ ಅಂಡ್ ಮಿಸಸ್ ಥಾಮಸ್. ಹಲೋ ಹಲೋ. ಹಾಯ್ ಮಹಾನ್. ಹಲೋ, ಬನ್ನಿ ಬನ್ನಿ ಬನ್ನಿ. ಹಲೋ, ವೆಲ್ಕಮ್. ಪ್ಲೀಸ್ ಕಮ್, ಪ್ಲೀಸ್ ಕಮ್. ಹಲೋ ಹಲೋ ತಾರಾಚಂದ್ ಜಿ. ಹಲೋ, ಪ್ಲೀಸ್ ಸಿಟ್ ಡೌನ್. ಎಲ್ರು ಬಂದಾಯ್ತಲ್ಲ, ಆದಷ್ಟು ಬೇಗ ಶುರು ಮಾಡೋಣ. ಏನಿದು ಎಲ್ಲ ಖಾಲಿ ಆಗ್ಬಿಟ್ಟಿದೆ, ಏನಾಯ್ತು? ಓಹೋ, ನನಗೆ ಈಗ ಗೊತ್ತಾಯ್ತು, ನನ್ನ ತಮ್ಮ ಬಕಾಸುರನ ಮೀರಿಸ್ತಾನೆ ಅಂತ. ಬಿಡ್ತು ಅನ್ರಿ, ಒಳಗಿನ್ನೂ ಇದೆ ಅನ್ಕೊಂಡು ಎಲ್ಲ ತಿನ್ಬಿಟ್ಟಿದ್ದಾನೆ. ಈಗೇನಾಯ್ತು? ತರಕಾರಿ ಎಲ್ಲ ಇದೆ, 5 ನಿಮಿಷದಲ್ಲಿ ರೆಡಿ ಮಾಡ್ಬಿಡ್ತೀನಿ. ಅಲ್ಲಿವರೆಗೂ ಸುಮ್ನಿರ್ತೀರಾ? ಏನ್ ಮಾಡ್ತೀರಿ? ಹಸಿವೆ ದೂರ ನೀನಿರು, ಹಸಿವೆ ದೂರ ನೀನಿರು, ಹಸಿವೆ ದೂರ ನೀನಿರು, ಹಸಿವೆ ದೂರ ನೀನಿರು. ದೂರ
ತನಕ ಹೋಗುವ ತನಕ ತನಕ ದುರನಿ ನಿರು ಹಸಿವೆ ದುರನಿ ನಿರು ಹಸಿವೆ ದುರನಿ ನಿರು ಪ್ರಾಣಿಯು ಇಲ್ಲ ಯಾವ ಪ್ರಾಣಿಯು ಇಲ್ಲ ಇಲ್ಲ ಹೊಟ್ಟೆಯು ಇಲ್ಲದೆ ಲೋಕವೇ ಇಲ್ಲ ಹೊಟ್ಟೆ ಬೇಗ ಹೀಗೆ ತಾಳ ಹಾಕು ಆಗ ಹೀಗೆ ನಮ್ಮನೀಗ ಸುಸ್ತು ಮಾಡಿದಾಗ ತಾಳಲಾರ ದೇವ ಹೊಟ್ಟೆ ತಾಳವನ್ನು ಕಾಲ ಕಳಿಯುತ್ತಿ ಹಬು ಕಟ್ಟಿ ತಬಲವನ್ನು ನೀನು ಶಾಂತವಾಗಿರು ಹಸಿವೆ ದುರಾಣಿ ನೀನು ಹಸಿವೆ ದುರಾಣಿ ನೀನು ಇಲ್ಲದೆ ನೀರು ಸೇರದು ನೀರು ಇಲ್ಲದೆ ಕೀರು ಆಗದು ಗಟ್ಟಿಯು ಆಗಲು ಮುದ್ದೆಯು ಇರಲಿ ಮುದ್ದೆಯು ಇರಲಿ ಇರಲಿ ಜಟ್ಟಿ ಆಗಲು ರೊಟ್ಟಿಯು ಇರಲಿ ಶ್ರೀ ಬಾತ್ ಒಳ್ಳೆ ವಾಂಗಿ ಬಾತ್ ಮಧ್ಯ ನಮಗೆ ಬೇಡ ಯಾವ ಚೌ ಚೌ ಬಾತ್ ಈಗ ಅರ್ಜೆಂಟ್ ಆಗಿ ಅನ್ನ ಬೆಂದು ಬಿಡಲಿ ಅರೆ ಅರ್ಧ ಬೆಂದು ಇದ್ದರು ಬೇಗ ಬಡಸಿ ಬಿಡಲಿ ನೀನು ಗಟ್ಟಿಯಾಗಿರು ಹಸಿವೆ ದುರನಿ ನೀರು 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 ವಂಡರ್ಫುಲ್ ವೆರಿ ಗುಡ್ ಓಹೋ ಏನಿದು ಗಮಗ ಏನಣ್ಣ ನನ್ನನ್ನು ಬಿಟ್ಟು ಊಟ ಕೂತ್ಕೊಂಡ್ಬಿಟ್ಯಾ ವಾಟ್ ಈಸ್ ಇಸ್ ಅದಕ್ಕೆ ಮತ್ತೆ ನೋಡಿ ಡಿಸ್ಟರ್ಬ್ ಮಾಡ್ತಿದ್ಯಾ ನಾವು ಹೊರಗಡೆ ಹೋಗೋದು
ಮಾಡ್ಕೋತೀನಿ. ಬಾರ ವಿದ್ಯಾ ಹೋಗೋಣ. ಮೋನಾ, ಏನದ್ಗೆ? ಏನು ಇದು? ಯಾರೋ ನೆನೆಸ್ಕೋತಿರ್ಬೇಕು, ಅದಕ್ಕೆ ನೀರ್ ಕುಡ್ದೆ. ಮೋನಾ, ನಾನೀಗ ಇಲ್ಲಿಗೆ ಯಾಕೆ ಬಂದಿದ್ದೀನಿ ಗೊತ್ತಾ? ನಿನ್ ಹತ್ರ ಒಂದ್ ವಿಷಯ ಮಾತಾಡಕ್ಕೆ. ನಿಮ್ ಅಣ್ಣನು ಹೇಳಿದಾರೆ. ಗೊತ್ತಾಯ್ತು ಯಾವ ವಿಷಯ ಅಂತ? ನನ್ನ ಮದ್ವೆ ವಿಷಯ ತಾನೇ. ನೋಡದ್ಕೆ ನಾನು ಐ ಪಿ ಎಸ್ ಟ್ರೈನಿಂಗ್ ಹೋಗ್ಬೇಕು. ಅದ್ರ ಪಾಡ್ಗದಾಗತ್ತೆ, ಇದ್ರ ಪಾಡ್ಗಿದಾಗ್ಲಿ. ನೋಡ್ತಿರು, ನೀನ್ ನಡೆದ್ರೆ ಕೀಲ್ ಸವಿಬಾರ್ದು ಅಂತ ಹುಡುಗಿನ ನಿನಗ್ ತರ್ತೀನಿ. ನಾಳೆ ಜೀವನ ಪೂರ್ತಿ ನೀನ್ ಸಂತೋಷವಾಗಿ ಅವಳ ಜೊತೆ ಬಾಳ್ಬೇಕು ನೋಡು. ಓಹೋ, ಅದ್ಕೆ ಹಾಗಾದ್ರೆ ನೀನಾಗ್ಲೇ ಯಾವ್ದೊಂದು ಹುಡುಗಿ ನೋಡಿ ಇಟ್ಬಿಟ್ಟಿರ್ಬೇಕು. ಯಾರ ಹುಡುಗಿ? ಇನ್ಯಾರು, ನಮ್ಮ ಮಾವನ್ ಮಗಳು ಮೈತ್ರಿ. ಮೈತ್ರಿ? ನೀನ್ ಇಷ್ಟಪಟ್ರೆ ನಾ ಬಲವಂತ ಮಾಡಲ್ಲಪ್ಪ. ಲೇ ಇವಳೆ, ನೀನ್ ಬಲವಂತ ಮಾಡೋದು ಬೇಡ, ಅವನ್ ಬಲವಂತ ಒಪ್ಕೊಳ್ಳೋದು ಬೇಡ. ಅವನಿಗೂ ಯೋಚನೆ ಮಾಡಕ್ ಅವಕಾಶ ಕೊಡು. ಬಾ ಅಪ್ಪ, ನೀ ಯೋಚನೆ ಮಾಡು. ಬಾರೆ. ಈಗ್ಲೇ ಯೋಚನೆ ಮಾಡ್ತೀನಿ. ಹಾಯ್ ಮುನಿ. ಓ ಮೈತ್ರಿ, ಯಾವಾಗ ಬಂದೆ? ಈಗ ತಾನೆ. ಯಾಕ್ ಬಂದೆ? ನಮ್ಮ ಆಂಟಿ ನಿಮ್ಮ ಅತ್ತಿಗೆ ಬರಕ್ ಹೇಳಿದ್ರು. ಅತ್ತಿಗೆ ಅಲ್ಲಿದ್ದಾರೆ, ನೀನ್ ಇಲ್ಲಿಗೆ ಯಾಕೆ ಬಂದೆ? ಬರ್ಬಾರ್ದ? ಬರಬಹುದು, ಆದ್ರೆ ನಾನು ಎಕ್ಸಸೈಸ್ ಮಾಡ್ಬೇಕಾದ್ರೆ ಬರ್ಬಾರ್ದು. ಅದೇ ನಿಮ್ಮ ಮಾವನ ಮಗಳು ಮೈತ್ರಿನಾ? ಅವಳು ಯಾವಾಗ ಹೋಗ್ತಾಳೆ ಇಲ್ಲಿಂದ? ಈಗೆಲ್ಲಿ ಹೋಗ್ತಾಳೋ, ಯಾವಾಗ್ಲೂ ಹಾಸ್ಟೆಲ್ ಅಲ್ಲಿ ಇರಕ್ ಬೇಜಾರಾಗತ್ತಂತೆ. ಹೌದು ಹೌದು ಹೌದು, ಈಗಿನ ಕಾಲದ ಹುಡುಗಿರಿಗೆ ಹಾಸ್ಟೆಲ್ ನಲ್ಲಿ ಇರೋಕು ಬೇಜಾರು, ಮನೇಲಿ ಇರೋಕು ಬೇಜಾರು, ಓದೋದಕ್ಕಂತೂ ಮೊದಲೇ ಬೇಜಾರು. ಅವಳಿಗೆ ಏನೋ ರಜಾ ಇದೆ ಅಂತ ಕಾಣೋ, ಅದಕ್ಕೋಸ್ಕರ ಒಂದೆರಡು ದಿವಸ ಇಲ್ಲೇ ಇರ್ಲಿ ಅಂತ ಇವಳೇ ಕರೆಸ್ಕೊಂಡಿದ್ದಾಳೆ. ಅದ್ ಸರಿ, ಅವಳಿಂದ ಏನ್ ತೊಂದರೆ ಆಯ್ತು ನಿನಗೆ? ಏನೋ ಮಾಡ್ದು ಅವಳು. ಏನಿಲ್ಲ ಅಣ್ಣ. ಮೈತ್ರಿ, ನೀನ್ ಇಲ್ಲಿಗೆ ಯಾಕೆ ಬಂದೆ? ನನಗೂ ಈಜ್ ಕಲಿಯೋಕೆ ತುಂಬಾ ಆಸೆ. ನನಗೂ ಈಜ್ ಕಲ್ಸು. ಐಮ್ ಸಾರಿ, ಐಮ್ ಸಾರಿ. ಮೈತ್ರಿ, ಮೈತ್ರಿ. ಹಲೋ. ಹಲೋ ಮಿಸ್ಟರ್ ಮೋಹನ್. ಹಲೋ ಥಾಮಸ್. ಈಜ್ ಕಲಿಸ್ತಾ ಇದ್ದೀನಿ. ಥಾಮಸ್, ಉಡ್ಬಿ ಥಾಮಸ್. ನಾನು ಎಲೀನಾ. ನಾನು ಉಡ್ಬಿ. ನೀವು ಮಿಸ್ಟರ್ ಮೋಹನ್ ಉಡ್ಬಿನ ಇರ್ಬೇಕಲ್ಲ, ನಮ್ಮ ಹಾಗೆ ಲವ್ ಬಟ್. ಮನೆಯಲ್ಲಿ ಮುನಿ,
getting late for me. I have to go. ನಾನು ಡ್ರೆಸ್ ಚೇಂಜ್ ಮಾಡ್ಕೊಂಡು ಬಂದ್ಬಿಡ್ತೀನಿ. I have to go baba. ಹಾಯ್ ಮೋಹನ್. ಏನು ಇಷ್ಟಪಡಬಾಗ. ಏ ಮದನ್. ಏನ್ ಸಮಾಚಾರ? ಏನಮ್ಮ ಚೆನ್ನಾಗಿದ್ದೀಯಾ? ಓ ಫೈನ್. ಮೀಟ್ ಮೈ ಫ್ರೆಂಡ್ ಮದನ್. ಮದನ್ ನಮ್ಮ ಅತ್ತೆ ಮಾವನ ಮಗಳು ಮೈತ್ರಿ ಅಂತ. ಯಾಕಪ್ಪ ಯಾಕಪ್ಪ ನಗ್ತಿದ್ದೀರಾ? ಇವರು ನನಗೆ ಮೊದಲೇ ಪರಿಚಯ. ಇವರ ತಂಗಿ ನನ್ನ ಕ್ಲಾಸ್ಮೇಟ್. ಅವಳೇ ನಾನು ಇಂಟ್ರೊಡ್ಯೂಸ್ ಮಾಡ್ಸಿದ್ದು. ಇವ್ರ ಊರಿನಲ್ಲೇ ನಮ್ಮ ಬಿಸ್ನೆಸ್ ಇದೆ. ಮಂಗಳೂರಲ್ಲ? ವೆರಿ ಗುಡ್. ಓಕೆ ಮದನ್ ನಂಗೆ ಗೊತ್ತಾಯ್ತು, ನಾ ಹೊರಡ್ತೀನಿ. ಯಾಕೆ ಅರ್ಜೆಂಟ್ ಇರಯ್ಯಾ? ಇಲ್ಲಪ್ಪ ನಾ ಹೋಗ್ತೀನಿ. ಓಕೆ ಮೈತ್ರಿ ಸಿ ಯು. ಏ ಮೋನಿ ಬೈ ಬೈ. ಓಕೆ ಲೆಟ್ ಅಸ್ ಮೀಟ್ ಅಗೇನ್. ಆ ಮಹಾಭಾರತ. ಗುಡ್ ನೈಟ್. ಪೇಂಟಿಂಗ್ ಬರುತ್ತೆ ಅಂತ ಇವತ್ತೇ ಗೊತ್ತಾಗಿತ್ತು. ಇದು ಪೇಂಟಿಂಗ್ ಅಲ್ಲ ರೀ, ಇದು ಲಿಪ್ಸ್ಟಿಕ್. ಅಂದ್ರೆ ತುಟಿ ಮುದ್ರೆ? ಹಾ ಆಹಾ, ಲಿಪ್ಸ್ಟಿಕ್ ಮಾರ್ಕ್ ತುಟಿ ಮುದ್ರೆ ಯಾರ್ದಿರಬಹುದು? ಹಾಯ್, ಗುಡ್ ಮಾರ್ನಿಂಗ್. ಹಲೋ, ಜಯಾ ನೋಡಿದ್ಯಲ್ಲ ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ಲ್ಯಾಕ್ಮೆ ಕಂಪನಿದು. ಗೊತ್ತಾಯ್ತೇನೆ, ಲ್ಯಾಕ್ಮೆ ಕಂಪನಿದು. ಯಾವುದು? ಲ್ಯಾಕ್ಮೆ ಕಂಪನಿದು. ಇದು ಅದೇ ಕಂಪನಿ ಇರ್ಬೇಕು. ಮೋನಾ ನೋಡು, ಒಳ್ಳೆ ಕಳ್ಳ ನೋಡ್ದ ನೋಡ್ತಾನೆ. ಮೋನಾ ಗೊತ್ತಾಯ್ತೇನ, ಇದು ಲ್ಯಾಕ್ಮೆ ಕಂಪನಿ. ನೀನು ಸಾಮಾನ್ಯತೆ. ಅಣ್ಣ ಅಲ್ಲಿದ್ದೀರೋ? ನೀನು ಸುಮ ಬಾಣನೆ ಪುಷ್ಪ ಬಾಣ. ಓ ಚಿಕ್ಕಪ್ಪ, ಏನಾಯ್ತು ಚಿಕ್ಕಪ್ಪ? ಕನಸು ಕಾಣ್ತಿದ್ಯಾ? ವೆರಿ ಗುಡ್, ವೆರಿ ವೆರಿ ಗುಡ್. ಏನ್ರಿ ಅದು? ವೆರಿ ವೆರಿ ಗುಡ್.
ಹೇಳ್ತೀನಿ, ನಿಮ್ ಚಿಕ್ಕಪ್ಪ ಅಂದ್ರೆ ನನ್ನ ತಮ್ಮ ಐಪಿಎಸ್ ಟ್ರೈನಿಂಗ್ ಗೆ ಸೆಲೆಕ್ಟ್ ಆಗಿದ್ದಾನೆ, ಡೆಹರಾಡೋನ್ ಗೆ ಹೋಗಬೇಕು. ಚಿಕ್ಕಪ್ಪ ಡೆಹರಾಡೋನ್ ಗೆ ಹೋಗ್ತಾನೆ, ಪೊಲೀಸ್ ಆಗ್ತಾನೆ. ಏನಮ್ಮಾ ಸೈಕಲ್ ತಗೊಂಡ್ಬಿಟ್ಟಿದ್ಯಾ? ಇನ್ಮೇಲೆ ರಸ್ತೆಯಲ್ಲಿ ಇರೋ ಕಲ್ಲುಗಳಿಗೆಲ್ಲ ತೊಂದ್ರೆ ತಪ್ಪು. ನಿಮ್ಗೂ ಆದ್ರೂ ಹುಷಾರು ಆಗ್ಲಿ ಸೀರಿಯಸ್ ಸೀತಾಪತಿಗಳೇ. ನಾನು ಸೀರಿಯಸ್ ಆಗಿ ಹೇಳ್ತಾ ಇದ್ದೀನಿ. ಕೇರಿ ಚಾಂಪಿಯನ್ ಅಂತ ನನಗೆ ಗೊತ್ತು, ಆದ್ರೆ ನೀವು ಪ್ರಾಕ್ಟೀಸ್ ಮಾಡೋ ಜಾಗ ಬೇರೆ, ರಸ್ತೆ ಅಲ್ಲ. ಓಕೆ, ನಿಮ್ಮ ಉಪದೇಶಕ್ಕೆ ತುಂಬಾ ಥ್ಯಾಂಕ್ಸ್. ಪೊಲೀಸ್ ರೋಪ್ ಸಿದ್ದಪ್ಪ. ನಮ್ಮ ಹೊಸ ಸಾಹೇಬ್ರು ಬಂದು ಹೊಸದ್ರಾಗೆ ಎಂತೆಂತ ಒಳ್ಳೊಳ್ಳೆ ಕೆಲಸ ಮಾಡವ್ರೆ, ಎಷ್ಟು ಒಳ್ಳೆ ಹೆಸರು ತಕ್ಕಂಡವ್ರೆ. ಅಬಾ ಬಾ 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 ಬಾ. ನೀನ್ ಹೇಗಿದ್ಯಾ? ನಾನು ಇದ್ದಂಗೆ ಇವ್ನಿ. ಐ ನೀನ್ ನಗಬೇಡ. ಏ ಈ ನನ್ನ ಕೈ ಸಾಮಾನ್ಯವಾದ ಕೈ ಅಂತ ತಿಳ್ಕೊಂಡೇನು? ಯಾರಿಗೂ ಹೇಳಿಲ್ಲ, ನಿನ್ನೊಬ್ಬನಿಗೆ ಹೇಳ್ತೀನಿ ಕೇಳು. ನಾನ್ ಎಳೆ ಮಗುವಾಗಿದ್ದಾಗ ಈ ನನ್ನ ಕೈ ನೋಡಿ ಏನ್ ಹೇಳಿದ್ದ ಗೊತ್ತಾ? ಒಬ್ಬ ಜ್ಯೋತಿಷಿ ಅಮ್ಮ ನೋಡಿ, ಈ ಮಗು ಕೈ ಎಂಥ ಅದೃಷ್ಟದ ಕೈ ಅಂತೀರ? ಇವನು ಬೆಳೆದು ದೊಡ್ಡವನಾದ ಮೇಲೆ ಇವನ್ ಹಿಂದೆ ಮುಂದೆ ಅಕ್ಕ ಪಕ್ಕ ಹೀಗೆ ಮೋಟಾರ್ಗಳು ಓಡಾಡ್ತಾ ಇರುತ್ತವೆ. ಏನು ಗಲಾಟೆನ? ವಾಟ್ಸ್ ಗೋಯಿಂಗ್ ಆನ್ ಹಿಯರ್? ನಮ್ ಬಾರಿಗೆ ಬಂದು ಯಾವಾಗ್ಲೂ ಇದೇ ರೀತಿ ಗಲಾಟೆ ಮಾಡ್ತಾನೆ ಸರ್, ಬರ್ಬೇಡ ಅಂದ್ರೆ ಕೇಳೋದಿಲ್ಲ. ಯು ಬ್ಲಡಿ ಫೂಲ್. My dear, dear, dear friend. Shut up, huh? My friend, I'm here. Shut up. Nin nan friend alla. Police nor friend say illa. I don't care. Ivatti madre pidala. Even station galko mane. Hey, anira, anira. Mr. Mohan alli bartidre. Nim gati yen agtittu? ಅವ್ರವ್ರ ಫ್ರೆಂಡಿಂದ ಜಾಮೀನ್ ಕೊಡಿಸಿ ನಿಮ್ಮನ್ ಮನೆ ಕರ್ಕೊಂಡ್ ಬಂದ್ರು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ 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 ಮಚ್. ನನ್ ಇನ್ನೂ ಡೌಟ್, ನಾನು ಇವತ್ ನಿಜವಾಗ್ಲೂ ಕುಡಿದ್ನ ಜಗಳ ಆಡಿದ್ನ? ಇರ್ಬೇಕು ಇರ್ಬೇಕು, ನೀನ್ ಸುಳ್ಳು ಹೇಳೋನಲ್ಲ. ಈಗ ನಿನ್ ಹತ್ರ ಮಾತಾಡಿ ಏನು ಪ್ರಯೋಜನ ಇಲ್ಲ, ನಾಳೆ ಬೆಳಗ್ಗೆ ಬಂದ್ ಮಾತಾಡಿ. ಸಿಸ್ಟರ್, ಇವನು ಸರಿಯಾಗಿ ಬುದ್ಧಿ ಹೇಳಿ, ಮತ್ತೇನಾದ್ರೂ ಕುಡಿದು ಗಲಾಟೆ ಮಾಡಿದ್ರೆ ಫೋನ್ ಮಾಡಿ ಒದ್ದು ಬೆಂಡತ್ತೀನಿ. ಗುಡ್ ನೈಟ್, ಗುಡ್ ನೈಟ್ ಸಿಸ್ಟರ್. ಎಲಿನಾ,
My dear Elena, my dearest Elena. Hello, you're crying? No, you are my wife. You are my life. Ni nalu bardu, ni nalle bardu. Ni natre, Elena, ni natre. Nanu atpurtine, nanu atpurtine. No, 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 no. ನನಗೆ ಬುದ್ಧಿ ಬಂದ್ಬಿಟ್ಟಿದೆ. ನಾನು ನಾನು ಇನ್ಮೇಲೆ ಇಷ್ಟು ಕುಡಿಯಲ್ಲ. ನಮ್ಮದು ಟೆನ್ನಿಸ್, ಶಟಲ್ ಕಾಕು, ಹೈ ಜಂಪ್, ಲಾಂಗ್ ಜಂಪ್ ಎಲ್ಲಾದ್ರಲ್ಲೂ ಸ್ಟೇಟ್ ಲೆವೆಲ್ ಚಾಂಪಿಯನ್. ಎಷ್ಟೊಂದು ಕಪ್ಸ್, ಎಷ್ಟೊಂದು ಶೀಲ್ಡ್ಸ್ ಎಲ್ಲ ಗೆದ್ದಿದ್ದಾಳೆ. ಪಾಪ ಕಾಲೇಜ್ನಲ್ಲಿ ಮೇನ್ಕಾ ಪಾತ್ರದಲ್ಲಿ ಎಷ್ಟು ಚೆನ್ನಾಗಿ ಕಾಣ್ತಿದ್ಲು, ಸ್ಟೇಜ್ ಮೇಲೆ ಎಷ್ಟು ಸುಂದರವಾಗಿ ಕಾಣಿಸ್ತಿದ್ಲು. ಸಾಕ್ಷಾತ್ ಮೇನಿಕೇನ್, ಎಷ್ಟು ಮುದ್ದಾಗಿದ್ಲು. ಅವಳು ಡ್ಯಾನ್ಸ್ ಮಾಡ್ತಾ ಇದ್ರೆ ಇನ್ನೂ ನೋಡ್ಬೇಕು ಅನ್ನಿಸ್ತಿತ್ತು. ನೋಡೋಕೆ ಎರಡು ಕಣ್ಣು ಸಾಲ್ತಾ ಇರ್ಲಿಲ್ಲ. ನಾಟಕ ಡ್ಯಾನ್ಸಿನ್ ಬಾಕಿ ಟೈಮಲ್ಲೂ ಅವಳಷ್ಟೇ ಸುಂದರವಾಗಿ ಕಾಣಿಸ್ತಾ ಇದ್ಲು. ಹೂಗಳ ಮಧ್ಯೆ ನಿಲ್ಸ್ಬಿಟ್ರೆ ಅವನು ಒಂದು ಹೂವೆ. ರಸ್ತೆಯಲ್ಲಿ ನಡೆಯುವಾಗ ಕಲ್ಲುಗಳನ್ನ ಎಷ್ಟು ಚೆನ್ನಾಗಿ ಓದ್ಕೊಂಡು ಹೋಗ್ತಿರ್ಲು ಗೊತ್ತಾ? ಸೈಕಲ್ ತಗೊಂಡ ಮೇಲೆ ಅತ್ತೊಪ್ಪಿತ್ತು. ಆ ಸೈಕಲ್ ತಗೊಂಡಿದ್ದೆ ಅವಳಿಗೆ ಬಂತು. ಆಪರೇಷನ್ ಇನ್ನೂ ಟೈಮ್ ಆಗ್ಬೋದು, ನೀವು ಬಂದು ಬ್ಯಾಂಡೇಜ್ ಮಾಡಿಸ್ಕೊಳ್ಳಿ. ಪರವಾಗಿಲ್ಲ ಡಾಕ್ಟರ್, ಐ ವಿಲ್ ವೇಟ್. ಯಾಳಾದ ಆಕ್ಸಿಡೆಂಟ್ ಯಾಕೆ ಮಾಡ್ಕಂತಾರೋ ನಮ್ ಜೀವ ತಿನ್ನಕ್ಕೆ. ಅದು ಮಾಡ್ಕೊಳ್ಳೋದಲ್ಲ ಕಣೋ, ಆಗೋದು ಆಗುತ್ತೆ. ಇದರಿಂದ ನಮ್ ಎಷ್ಟು ತೊಂದರೆ ಆಯ್ತದೆ ಅಂತ ವಿಚಾರ ಮಾಡ್ತಾರೆ. ಅವ್ರು ತಮಗಾಗೋ ಅಪಾಯನ ಯೋಜನೆ ಮಾಡಲ್ಲ ಕಣೋ. ಅಲ್ಲಪ್ಪ, ಇದರಿಂದ ನಮ್ ಎಷ್ಟು ತೊಂದರೆ ಆಯ್ತದೆ, ಎಷ್ಟು ಕಷ್ಟ ಆಯ್ತದೆ. ಈ ಮಾಜರೆಲ್ಲ ಮುಗಿಸಿ ಮನೆಗೆ ಹೋಗೋವತ್ಕಿ ಹೆಡ್ತಿ ಮಕ್ಳು ಕಣ್ಣಿಗೆ ಎಣ್ಣೆ ಬಿಟ್ಕೊಂಡು ಕಾಯ್ತಿರ್ತಾರೆ, ಕೋಳಿ ಕೂಗೋಗಿರ್ತದೆ. ಅವ್ರ ಮನೆಯಲ್ಲೂ ಕಾಯ್ತಾ ಇರ್ತಾರೆ. ಸೈಕಲ್ ನಲ್ಲಿ ಹೋಗಿದ್ದಾನೆ ಏನಾಗಿದೆಯೋ, ಮೋಟರ್ ಬೈಕ್ ನಲ್ಲಿ ಹೋಗಿದ್ದಾನೆ ಏನಾಗಿದೆಯೋ, ಕಾರ್ ನಲ್ಲಿ ಹೋಗಿದ್ದಾನೆ ಏನಾಗಿದೆಯೋ ಅಂತ. ಫುಟ್ಪಾತ್ ಅಲ್ಲಿ ನಡ್ಕೊಂಡು ಹೋಗೋರ್ಗು ಆಕ್ಸಿಡೆಂಟಿಂಗ್ ಆಗಿಲ್ದನು. ಅಲ್ಲ ರುದ್ರಪ್ಪ, ಪ್ರತಿಯೊಬ್ಬ ಡ್ರೈವರು ಬೇರೆ ಡ್ರೈವರ್ ಮುಟ್ಟಾಳ ಅಂತ ತಿಳ್ಕೊಂಡು ತಾನು ಹುಷಾರಾಗಿ ಡ್ರೈವಿಂಗ್ ಮಾಡಿದ್ರೆ ಆಕ್ಸಿಡೆಂಟೇ ಇರಲ್ಲ. ಏನಂತೀಯ? ಕರೆಕ್ಟ್, ಕರೆಕ್ಟ್. ಓ ಎಂಟ್ರಿ, ಪ್ರವೇಶ ಇಲ್ಲ, ನಡಿ ಹಿಂದಕ್ಕೆ ಹೋಗವ. ಹತ್ಕೊಂಡು ಹೋಗ್ಬಾರ್ದು ಕಣೋ, ತಳ್ಕೊಂಡು ಹೋಗ್ಬೋದು ಬಾ. ನೋ ನೋ ನೋ, ರೂಲೀಸ್ ಅಂದ್ರೆ ರೂಲೀಸ್. ಈ ರೂಲೀಸ್ ರುದ್ರಪ್ಪ ರೂಲೀಸ್ ಬಿಟ್ಟೋಗಕ್ಕಿಲ್ಲ. ನೋ ಎಂಟ್ರಿ ಅಂದ್ರೆ ನೋ ಎಂಟ್ರಿ. ನೀ ನಡಿ ಸುತ್ಕಂಡೆ ಹೋಗವ, ನಡಿ. ಪ್ಲೀಸ್ ಕಮ್. ದೇವರ ದಯೆ, ಆಕೆ ಪ್ರಾಣ ಉಳಿಯಿತು. ಥ್ಯಾಂಕ್ ಯು, ಥ್ಯಾಂಕ್ ಯು ವೆರಿ ಮಚ್ ಡಾಕ್ಟರ್. ಆದರೆ ಆಕೆ ಕಾಲುಗಳನ್ನು ಉಳಿಸೋಕ್ಕಾಗಲಿಲ್ಲ. ದೇವರ ದಯೆ, ಆಕೆ ಪ್ರಾಣ ಉಳಿಯಿತು. ಆದರೆ ಆಕೆ ಕಾಲುಗಳನ್ನು ಉಳಿಸೋಕ್ಕಾಗಲಿಲ್ಲ.
ಇನ್ನು ಸರಿಶಲ್ ಇದ್ದಾಳೆ ವೆರಿ ಬೋಲ್ಡ್ ಗರ್ಲ್ ಎರಡು ಕಾಲು ಹೋಗಿದ್ ಗೊತ್ತಾದ ಕೂಡಲೇ ಎಷ್ಟು ನೋವು ಅನುಭವಿಸ್ಲಿಕ್ಕೆ ಗೊತ್ತಾ ಸರ್ ಇಂಥ ಒಳ್ಳೆ ಸ್ಪೋರ್ಟ್ಸ್ ಚಾಂಪಿಯನ್ಗೆ ಹೀಗಾಗಬಾರ್ದಾಗಿತ್ತು ಬ್ಯಾಡ್ ಲಕ್ ಇಷ್ಟಕ್ಕೆಲ್ಲ ನಾನೇ ಕಾರಣ ಐ ಆಮ್ ವೆರಿ ಸಾರಿ ನೀವು ಸ್ವಲ್ಪ ಬನ್ನಿ ಆ ಲಾರಿ ಡ್ರೈವರ್ ನಾವು ಹಿಡಿದಿದ್ದೀವಿ ಯಾರನ್ನ ಹಿಡಿದು ಏನ್ ಪ್ರಯೋಜನ ಅವನೇ ನನ್ನ ಮಗಳ ಕಾಲನ ಹಿಂದೆ ಕೊಡ್ತಾನೇನು ಎಲ್ಲ ಅವರವ್ರ ಕರ್ಮ ಇದು ವೇದಾಂತ ಮಾತಾಡೋ ಹೊತ್ತಲ್ಲ ನಿಮ್ ಮಗಳ ಟ್ರೀಟ್ಮೆಂಟ್ಗಾಗೋ ಖರ್ಚನ್ನ ಆ ಲಾರಿ ಓನರ್ ಕೊಡ್ತೀನಿ ಅಂತ ಹೇಳ್ತಿದ್ದಾನೆ ಕೊಡ್ಲಿ ಬಿಡಿ ದುಡ್ಡಿನಿಂದ ಕಾರ್ನೂ ಕೊಂಡ್ಕೊಂಡು ಅವಳು ಭವಿಷ್ಯನೂ ಕೊಂಡ್ಕೊಳ್ಳೋ ಹಾಗಿದ್ದಿದ್ರೆ ಅವಳು ಆ ಆಕ್ಸಿಡೆಂಟ್ ನಲ್ಲಿ ಹೋಗ್ಬಿಟ್ಟಿದ್ರೆ ಚೆನ್ನಾಗಿರ್ತಿತ್ತು ಈಗ ಬಾಳೋ ನರಕಕ್ಕಿಂತ ಮಗಳ ಸತ್ತೋದ್ಲು ಅಂತ ನಾಲ್ಕು ದಿನ ಹತ್ತು ಹೃದಯ ಹಗರ ಮಾಡ್ಕೋತಿದ್ದೆ ಡಾಕ್ಟರ್ ಇನ್ನೊಂದು ಮೂರ್ನಾಲ್ಕು ದಿವಸ ನಂಗೆ ಈ ಕಡೆ ಬರಕ್ಕಾಗುತ್ತೋ ಇಲ್ವೋ ವಿಪರೀತ ಕೆಲಸ ಇದೆ ಭಾನುವಾರ ಬಂದೇ ಬರ್ತೀನಿ ನನಗೊಂದು ಅನ್ಸತ್ತೆ ಭಾನುವಾರ ಎಲ್ಲಾರ್ಗೂ ರಜ ಈ ಕಾಯಿಲೆ ಈ ಆಕ್ಸಿಡೆಂಟ್ಸು ಈ ಸಾವು ಇವಕ್ಕೂ ತಿಂಗಳು ಒಂದು ಭಾನುವಾರವಾದ್ರೂ ರಜೆ ಇದ್ದಿದ್ರೆ ನಿಮ್ ಬೇಗ ಗುಣ ಆಗಿ ನಿನ್ ಬೇಗ ಮನೆಗೆ ಬರೋ ಹಾಗಾಗ್ಲಿ ಅಂತ ನಾವೆಲ್ಲ ಹರಿಸ್ತೀವಿ ಥ್ಯಾಂಕ್ ಯು ನೋಡಿದ್ರ ಎಷ್ಟು ಜನಗಳ ಪ್ರೀತಿ ಸ್ನೇಹ ಸಂಪಾದಿಸಿದ್ದಾಳೆ ನೀವೆಲ್ಲ ಸ್ವಲ್ಪ ಆಚೆ ಇರ್ತೀರಾ ಓಕೆ ಡಾಕ್ಟರ್ ಆಮೇಲೆ ಬರ್ತೀನಿ ಕಣೆ ಹೌ ಆರ್ ಯು ಯಂಗ್ ಲೇಡಿ ವೆರಿ ಫೈನ್ ಥ್ಯಾಂಕ್ ಯು ಡಾಕ್ಟರ್ ನೋ 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 ಹೀಗೆಲ್ಲ ಊರು ಕಡಿಯೋದು ತುಂಬಾ ಕೆಟ್ಟ ಅಭ್ಯಾಸ ಐ ಆಮ್ ಸಾರಿ ವೆರಿ ಗುಡ್ ನಿನ್ನಂತ ನೂರು ಜನ ಪೇಷಂಟ್ಸ್ ಇದ್ರು ಸುಧಾರಿಸಬಹುದು ಬೇಡಿ ಡಾಕ್ಟರ್ ನನ್ನಂಥವಳು ನಾನೊಬ್ಳೆ ಸಾಕು ಬೈದ ಬೈ ಇವ್ರು ಯಾರು ಗೊತ್ತಾ ಆಸ್ಪತ್ರೆಗೆ ಸೇರಿಸಿದಾಗಿಂದ ಎಷ್ಟು ಸಾರಿ ಬಂದು ಹೋಗಿದ್ದಾರೆ ಗೊತ್ತಾ ನಿನ್ನ ವಿಷಯದಲ್ಲಿ ತುಂಬಾ ಆಸಕ್ತಿ ವಹಿಸಿದ್ದಾರೆ ನನ್ನ ಹೆಸರು ಮೋಹನ್ ನನ್ನ ತುಂಟತನಕ್ಕೆ ದೇವರು ಒಳ್ಳೆ ಶಿಕ್ಷೆ ಕೊಟ್ಟ ಅಲ್ಲ ಸರ್ ಸಾಹೇಬ್ರು ಹೇಳಿದ್ರು ಯಾವುದು ಫೈಲ್ ಅಂತೆ ದಿಸ್ ಇಸ್ ದಿ ಫೈಲ್ ಸರ್ ಅದು ಎಸ್ ಸರ್ ಹಲೋ ಡಾಕ್ಟರ್ ಹಲೋ ಹೇಗಿದ್ದಾರೆ ನಮ್ಮ ಪೇಷಂಟ್ ಶಿ ಇಸ್ ಫೈನ್ ಗೋ ಅಂಡ್ ಹ್ಯಾವ್ ಅ ಲುಕ್ ಯಾಕಾಗಿ ನೋಡ್ತಾ ಇದ್ದೀರಾ ನಾನೇ ನೀವಾ ಹಣ್ಣು ತಗೊಳ್ಳಿ ನಿಮ್ಮನ್ನ ಈ ಡ್ರೆಸ್ ನಲ್ಲಿ ನೋಡಿದ್ರೆ ಭಯವಾಗುತ್ತೆ ಅದಕ್ಕೆ ಗಲಾಟೆ ಮಾಡಿದ್ರೆ ತಗೊಂಡ್ಬಿಡ್ತೀನಿ ಇವತ್ತಾದ್ರೂ ನೀವು ಬಂದೇ ಬರ್ತೀರಿ ಅಂತ ನಾನು ಅನ್ಕೊಂಡಿದ್ದೆ ಅಂದ್ರೆ ದಿನ ನಾನು ಬಂದೇ ಬರ್ತೀನಿ ಅಂತ ನೀವು ಕಾಯ್ತಾ ಇದ್ರಾ ನಮ್ಗೆ ಒಳ್ಳೆಯವರು ಅನ್ನಿಸ್ತವರು ಬರ್ಲಿ ಅನ್ನೋದು
ಮನುಷ್ಯನ ವೀಕ್ನೆಸ್ ಅಲ್ಲ ಮಧು. ಹಾಗಂತ ನಾನು ಕರಿಬಹುದು ತಾನೆ? ಕರೀರಿ, ಪರವಾಗಿಲ್ಲ. ಮಧು, ನಿಮ್ಗೆ ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ಸಾಲ್ದು, ನಮಗ್ ತುಂಬಾ ಹೆಲ್ಪ್ ಮಾಡಿದ್ರಿ. ಇಟ್ ಇಸ್ ಆಲ್ ರೈಟ್, ಅದ್ ನನ್ನ ಡ್ಯೂಟಿ. ನೀವೇನ್ ಹೆಲ್ಪ್ ಬೇಕಾದ್ರೂ ಕೇಳಿ, ನಾ ಸಂತೋಷವಾಗಿ ಮಾಡ್ತೀನಿ. ನೀವು ನನಗೋಸ್ಕರ ಇಷ್ಟು ತೊಂದರೆ ತಗೊಳ್ಳೋದು ನನಗಿಷ್ಟವಿಲ್ಲ. ಈ ರೀತಿ ತೊಂದರೆ ತಗೊಳ್ಳೋಕೆ ನನಗೆ ತುಂಬಾ ಇಷ್ಟ. ಅಳ್ಬೇಡ ಮಧು, ಐ ಆಮ್ ಸಾರಿ. ಇಟ್ ಈಸ್ ಮೈ ಅಡ್ವೈಸ್, ಯು ಹ್ಯಾವ್ ಗಾಟ್ ದಿ ಹೋಲ್ ಲೈಫ್ ಅಹೆಡ್ ಆಫ್ ಯು. ಹೀಗೆ ಕುಂಟಿಯಾಗಿ ಜೀವನ ಪೂರ್ತಿ ಲಾರಿ ಕೆಳಗೆ ಸಿಕ್ ಸತ್ತೋಗಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ನಾನು ಯಾರಿಗೂ ಪರವಾಗಿರ್ತಿರ್ಲಿಲ್ಲ. ಮಧು, ಈ ಲೈಫ್ ನಲ್ಲಿ ಎಲ್ರೂ ಒಬ್ರಿಗೆಲ್ಲ ಒಬ್ರಿಗೆ ಒಂದ್ ರೀತಿಲಿ ಭಾರಾನೆ. ನಾನ್ ನೋಡಿ, ಚಿಕ್ಕ ವಯಸ್ಸಿನ ನನ್ನ ತಂದೆ ತಾಯಿನ ಕಳ್ಕೊಂಡೆ, ಈಗ ನಮ್ಮ ಅಣ್ಣ ಅತ್ತಿಗೆಗೆ ಒಂದ್ ರೀತಿಲಿ ಭಾರಾನೆ. ಯು ಆರ್ ಎ ಬ್ರೇವ್ ಗರ್ಲ್, ನೀವ್ ಯಾರಿಗೂ ಭಾರ ಆಗಲ್ಲ ಅಂತ ನನಗೆ ಗೊತ್ತು. ಎಲ್ರು ಕಾಲ್ ಕಳ್ಕೊಂಡು ಎಂಥ ಸ್ಥಿತಿ ಬಂದ್ಬಿಟ್ಲು ಅಂತ ಹೇಳ್ತಾ ಇದ್ರೆ ಎಲ್ಲಾದ್ರೂ ಹೋಗಿ ಪ್ರಾಣ ಕಳ್ಕೊಂಡ್ಬಿಡೋಣ ಅನ್ಸುತ್ತೆ. ಸತ್ಯ, ನೀವು ಡಾಕ್ಟರ್ ಇಬ್ರು ಮಾತ್ರ ಹಾಗೆ ಹೇಳ್ತಿಲ್ಲ. ನನಗೆ ಜೀವಿಸೋಕೆದಿರೋ ಹೇಳಿಗಳನ್ನ ಕಂಡ್ರೆ ಆಗೋದಿಲ್ಲ. ಯಾವುದನ್ನು ಧೈರ್ಯವಾಗಿ ಎದುರಿಸ್ಬೇಕು ಮಧು. ಭವಿಷ್ಯ ನಾವು ಯಾವ ರೀತಿ ರೂಪಿಸ್ಕೋತೀವೋ ಅದು ಹಾಗಾಗತ್ತೆ. ನಾನಿನ್ ಬರ್ಲಾ? ಹೊಸ ರಾಗ ಯಾವುದು ಹಾಡಿದ್ಯಾರು? ಪೂರ್ತಿ ಓದಾದ್ಮೇಲೆ ತಿಳಿಸಿ. Thank you.
सारी ज्वर बंदी कणे ज्वर आगे बंदर टेम्परेचर नोड़ ज्वर बर मोद्ले गेनो डाक्टर बरो गुड मॉर्निंग नोडी बंदायतु डॉक्टर ओहो नीन हेळिद डॉक्टर इवरेनो चिक्कप्पा ईगा ई डॉक्टर बेकागिद्दु अवन कायले वासी माडोके नोडे मैत्री नमगंतु अवनिगे हेळि हेळि साकायतु ईग नीविब्रे माताड्कोंडु ओंदु तीर्मानक बन्नि निम्म मद्वे विषयदल्लि चिक्कप्पा नावु बर्तीवि ए होबडकंड्रो इल्ले इरु प्लीज मोहन गणे रणलारे पेलली मोहन गणे रणलारे विराली मोहनांगने मोहनांगने बलुमोदी निन्नोडने सुख पड़लो बंदिरुवे बलुमोदी निन्नोडने सुख पड़लो बंदिरुवे एन्नपेळ्ळली मोहनांगने कळलारे ई विरहा एन्नपेळ्ळली मोहनांगने कळलारे मोहनांगने मोहना मोहना मोना मोना प्रेमी चन्नन नन्ना नीनु प्रेमी चन्नन मोहदिंदले प्रेमी चन्नन मोहदिंदले प्रेमिसेन्ननो मोहदिंदले येन पेळ्ळली मोहन येन पेळ्ळली मोहनांगने सेटलमेंट आयतो इवत नान ऊर्गे होग्तीनि मंगळूरिगे याके अप्प अम्मंगे विषय तिळिसोदक्क हागाद्रे ईगले होरट्बिडु परवागिल्ल हौदम्म निम्म निश्चय यावाग अंत आयतु अंत होगोदक्के कोंच स्वल्प तिळिसिबिट्टु होगु आग्बिडुत्ते बर्तीनि हागाद्रे इब्रु ओळ्ळे निर्धारक्के बंदिद्दीरि अंत आयतु ओळ्ळेदायतु होग्बिडु बा बर्तीनि प्रेमी चन्नन मोहदिंदली प्रेमी चन्नन मोहदिंदली बलुमोदी निन्नो
ಕಂಡೊಡನೆ ಸುಖಪಡಲು ಬಂದಿರುವೆ ಎನ್ನ ಬೇಳಲಿ ನತ್ತಿಗೆ ಏನೇನೋ ಆಸೆ ಇಟ್ಕೊಂಡಿದ್ದೆ ನಿನಗೆ ಅಂತ ಹುಡುಗಿನ ತರಬೇಕು ಇಂತ ಹುಡುಗಿನ ತರಬೇಕು ಅಂತ ಆದ್ರೆ ನೀನು ಹೋಗಿ ಹೋಗಿ ಒಬ್ಬ ಕುಂಟಿನಾ ಅವಳು ಕುಂಟಿ ಆಗೋದಕ್ಕೆ ಒಂದು ರೀತಿಯಲ್ಲಿ ನೋಡಿದ್ರೆ ನಾನೇ ಕಾರಣ ಅಲ್ವೇನಣ್ಣ ಅವತ್ತು ನಡೆದಿದ್ದನಲ್ಲ ಈಗಾಗಲೇ ನಾನು ನಿಮಗೆ ತಿಳಿಸಿದ್ದೀನಿ ಮೈತ್ರಿ ನಿನ್ನೆ ನಂಬಿಕೊಂಡಿದ್ದಾಳಲ್ಲ ಮೈತ್ರಿಗೆ ಏನದಕ್ಕೆ ನನಗಿಂತ ಚೆನ್ನಾಗಿರೋ ಗಂಡುಗಳು ಸಿಗ್ತಾರೆ ಆದ್ರೆ ಇವಳಿಗೆ ಈಗಾಗಲೇ ಮೈತ್ರಿಗೆ ಈ ವಿಷಯ ತಿಳಿಸಿ ನಾನು ನಿನ್ನ ಮದುವೆ ಆಗಲ್ಲ ಅಂತ ಹೇಳಿ ಒಪ್ಪಿಸಿದ್ದೀನಿ ಮೈತ್ರಿ ಇಷ್ಟ ಇಲ್ಲದೇ ಇದ್ರೆ ಬೇಡ ಅವಳಿಗಿಂತ ಒಳ್ಳೆ ಹುಡುಗಿನ ನಾನು ನೋಡ್ತೀನಿ ಆ ಕುಂಟಿನ ಕಟ್ಕೊಂಡು ಜೀವನ ಪೂರ್ತಿ ಹೇಗೆ ಕಳಿತೀಯೋ ನಾನು ಆಗ್ಲೇ ಆ ನಿರ್ಧಾರಕ್ಕೆ ಬಂದಿದ್ದೀನಿ ನಿನ್ನ ನಿರ್ಧಾರಕ್ಕೆ ಮೆಚ್ಚುತ್ತೀನಿ ಯು ಹ್ಯಾವ್ ಟೇಕನ್ ಎ ಬೋಲ್ಡ್ ಡಿಸಿಷನ್ ಐ ಲೈಕ್ ಇಟ್ ಇಷ್ಟೇ ಆಗ್ಲಿ ನನ್ನ ತಮ್ಮ ಅಲ್ವೇ ಸರಿ ಯಾವತ್ತೂ ನಾನು ನಿನ್ನ ಮನಸ್ಸು ನೋಯಿಸಲಿಲ್ಲ ಈಗ ಯಾಕೆ ನೋಯಿಸಬೇಕು ಹೇಗೋ ನೀನು ಸಂತೋಷವಾಗಿದ್ರೆ ಸಾಕು Wish you best of luck, my dear brother. Go ahead. ಸರಿ ಕೇಸ್ ಬುಕ್ ಮಾಡ್ಕೊ ಮಾಡ್ಕೊಳ್ಳಯ್ಯ ತಪ್ಪು ಯಾರು ಮಾಡಿದ್ರು ತಪ್ಪೆ ಗುಡ್ ಮಾರ್ನಿಂಗ್ ನನ್ನ ಎದುರು ನೋಡ್ತಿದ್ಯಾ ಹೇಳು ಪರವಾಗಿಲ್ಲ ಇನ್ನೊಂದು ಪ್ರಶ್ನೆನೂ ಕೇಳ್ಬಿಡು ಇಷ್ಟು ದಿವಸ ನಾನು ಯಾಕೆ ಬರಲಿಲ್ಲ ಅಂತ ಉತ್ತರನೂ ನಾನೇ ಕೊಟ್ಬಿಡ್ತೀನಿ ನೋಡು ನೋಡ್ತಾ ಇದ್ದೀನಿ ಆ ಉತ್ತರ ಏನು ಅಂದ್ರೆ ನನಗೆ ಇಷ್ಟು ದಿವಸ ವಿಪರೀತ ಕೆಲಸ ಆಯ್ತು ಅದಕ್ಕೆ ನಾನು ಬರೋಕ್ಕಾಗಿಲ್ಲ ಇವತ್ತು ನಿನ್ನ ನೋಡ್ಲೇಬೇಕು ಅನ್ನಿಸ್ತು ಹಾಗೋ ಟೈಮ್ ಮಾಡಿಕೊಂಡು ಬಂದ್ಬಿಟ್ಟೆ ಅಂದಾಗೆ ಇನ್ನೊಂದು ವಿಷಯ ಅದನ್ನು ತಿಳಿಸ್ಬಿಡ್ತೀನಿ ನಾನು ಸೀದಾ ಮೋಟರ್ ಸೈಕಲ್ ಬರ್ತಾ ಇದ್ದೆ ಒಂದು ತಮಾಷೆ ನಡೀತು ನಿನ್ನೇನು ನೆನೆಸ್ಕೊಂಡು ಬರ್ತಾ ಇದ್ದೆ ನೋ ಎಂಟ್ರಿನಲ್ಲಿ ನುಗ್ಬಿಟ್ಟೆ ನಮ್ಮ ಪೊಲೀಸ್ ನನ್ನೇ ಹಿಡಿದ್ಬಿಟ್ಟ ಸೊ ವಾಟ್ ರೂಲ್ ಇಸ್ ಎ ರೂಲ್ ಟು ಎನಿಬಡಿ ಈ ಮನೆಯಲ್ಲಿ ಲಗು ಕೇಳಿ ಎಷ್ಟೋ ದಿವಸಗಳಾಗೋಗಿತ್ತು ಸತ್ಯ ಏನಮ್ಮ ಅದು ಅವ್ರನ್ನ ಕೂತ್ಕೊಂತ ಹೇಳ್ಬಾರ್ದೇನಮ್ಮ ಐ ಆಮ್ ಸಾರಿ ಪರವಾಗಿಲ್ಲ ಬಿಡು ನೀನ್ ಹೇಳದೇ ಇದ್ರು ನಾನೇ ಕೂತ್ಕೋತಾ ಇದ್ದೆ
ಆದ್ರೆ ಕೂತ್ಕೊಳ್ಳೋಕೆ ನಾನೇ ಮರೆತು ಬಿಟ್ಟಿದ್ದೆ. ಈಗ ಕೂತ್ಕೊಳ್ಳಿ. ಈಗ ಹೇಳು, ಹೇಗಿದ್ಯಾ? ಈಗ ನನ್ ಗುಳಿದಿರೋದು ಅದೊಂದೇ. ನೋಡು, ನೀನು ಹೀಗೆಲ್ಲ ಆಳ್ಬಾರ್ದು. ನೀವು ನನ್ನ ಕಣ್ಣೀರು ಒರೆಸ್ಬೇಡಿ, ನಾನೇ ಒರೆಸ್ಕೋತೀನಿ. ಆನಂದದ ಕಣ್ಣೀರಾದ್ರೆ ತಾವೇ ಒರೆಸ್ಕೊಂಡ್ರೆ ಸಮಾಧಾನ, ದುಃಖದ ಕಣ್ಣೀರಾದ್ರೆ ಇನ್ನೊಬ್ರು ಒರೆಸಿದ್ರೇನೆ ಸಮಾಧಾನ. ನನಗೆ ಅವಕಾಶ ಕೊಡ್ತೀಯಾ? ಈಗ ನಗ್ತೀಯಾ? ಸ್ವಲ್ಪ ನೋವದಕ್ಕೆ ಮನಸ್ಸು ಮಾಡ್ತೀಯಾ? ನಗಲ್ಲ. ನಾನು ಯಾರು ಅಂತ ಗೊತ್ತು ತಾನೆ? ಪೊಲೀಸ್. ಪೊಲೀಸ್ನವ್ರು ಎಷ್ಟೇ ನಯವಾಗಿ ಕೇಳಿದ್ರು ಯಾರಿಗಾದ್ರೂ ನಗು ಬರುತ್ತಾ? ಓಕೆ, ನಾನೀಗ ಪೊಲೀಸ್ನವನಲ್ಲ, ಮೋಹನ್. ನಿನ್ನ ಪರಿಚಯದವನಾಗಿ ನಿನ್ನ ಕೈ ಮುಗಿದು ಕೇಳ್ಕೋತೀನಿ. ದಯವಿಟ್ಟು ಸ್ವಲ್ಪ ನಗ್ತೀಯಾ? ಸ್ವಲ್ಪ, ಇಷ್ಟು ಚೂರು. ಪೊಲೀಸ್ನವರಲ್ಲೂ ಇಷ್ಟು ಒಳ್ಳೆಯವರು ಇರ್ತಾರೆ ಅಂತ ನನಗನ್ಸಿರ್ಲಿಲ್ಲ. ಯಾಕೆ? ಪೊಲೀಸ್ನವರು ಮನುಷ್ಯರೇ, ಅವ್ರಿಗೂ ಭಾವನೆಗಳಿರುತ್ತೆ. ಈಗ ನಿನ್ನನ್ನ ಇಲ್ಲಿಂದ ಅಲ್ಲಿವರೆಗೂ ಪರ್ಮಿಷನ್ ಕೊಡ್ತೀಯಾ? ಥ್ಯಾಂಕ್ ಯು. ಈ ಟೇಪ್ ರೆಕಾರ್ಡರ್ ನಿನಗೆ, ನಿನಗೆ ಬೇಜಾರಾದಾಗ ಕೇಳೋದಿಕ್ಕೆ. ಇದರಲ್ಲಿ ನನಗೆ ತುಂಬಾ ಇಷ್ಟವಾದ ಒಂದು ಹಾಡಿದೆ, ಆ ಹಾಡು ನಿನಗೂ ಇಷ್ಟ ಆಗುತ್ತೆ ಅಂತ ಅನ್ಸುತ್ತೆ. ಆ ಹಾಡು ಹಾ
ಬೆಸುಗೆ ಹರೆಯದವಯ ಸಲ್ಲಿ ಪ್ರೀತಿಯ ಹೊಸಗೆ ಪ್ರೀತಿಯ ಭಾವದ ಆಳಪಾರ ಪ್ರೀತಿಯ ಭಾವದ ಆಳಪಾರ ಪ್ರೀತಿಯ ಬಾಳಿಗೆ ಅಮೃತಧಾರ ಪ್ರೀತಿಸಿ ನೋಡು ಪ್ರೇಮಿಸಿ ನೋಡು ಪ್ರೀತಿಯೇ ಬಾಳಿನ ಬಲುಗಯಾಡು ಆಸೆಯ ಹೊನಲು ಪ್ರೀತಿಯು ಇದ್ದರೆ ದಿನ ಹೊಸಹಗಲು ಮನಸ್ಸಿನ ಭಾವಕ್ಕೆ ಪ್ರೀತಿಯ ಚಿಲುಮೆ ಮನಸ್ಸಿನ ಭಾವಕ್ಕೆ ಪ್ರೀತಿಯ ಚಿಲುಮೆ ಸನ್ನಿಹಕ್ಕೆ ತರುವುದೇ ಪ್ರೀತಿಯ ಹಿರಿಮೆ ಪ್ರೀತಿಸಿ ನೋಡು ಪ್ರೇಮಿಸಿ ನೋಡು ಇನ್ನು ಸಲ ಕೇಳೋಣ ಮಧು ದಯವಿಟ್ಟು ನನ್ನಲ್ಲಿ ಇಲ್ಲಿ ದಾಸಿಗಳನ್ನ ಹುಟ್ಟಿಸ್ಬೇಡಿ ನನ್ನ ಮೇಲೆ ನಿಮಗೆ ದಯೆ ಇದ್ರೆ ನನಗೊಂದು ಕೆಲಸ ಕೊಡಿಸಿ ನಾನೇ ಕೊಡ್ತೀನಿ ಇಷ್ಟು ದಿವಸ ಹುಡುಕ್ತಾ ಇದ್ದೆ ಸರಿಯಾದವ್ರು ಸಿಕ್ಕಿರ್ಲಿಲ್ಲ ಸರಿಯಾದವ್ರು ಸಿಕ್ಕಿರ್ಲಿಲ್ಲ ಅಂದ್ರೆ ಅಂಥ ದೊಡ್ಡ ಕೆಲಸನ ಅದು ಯಾವ್ದು ಹೇಳ್ತೀರಾ ನನ್ನ ಮನೇನ ಮ್ಯಾನೇಜ್ ಮಾಡೋ ಕೆಲಸ ಹೌಸ್ ಕೀಪರ್ ಕೆಲಸನ ಅಲ್ಲ ಹೌಸ್ ವೈಫ್ ಕೆಲಸ ಏನು ಹೌಸ್ ವೈಫಾ ಅಂದ್ರೆ ನೀವು ನನ್ನ ನನ್ನ ಮದುವೆ ಮಾಡ್ಕೊಳ್ಳಕ್ಕೆ ನಿನಗೆ ಇಷ್ಟ ಇದ್ರೆ ದಯವಿಟ್ಟು ತಮಾಷೆ ಮಾಡಬೇಡಿ ಇಲ್ಲ ಮದು ನಿಜವಾಗ್ಲೂ ನಾನು ತಮಾಷೆ ಮಾಡ್ತಿಲ್ಲ ನಾನು ನಿನ್ನ ಮನಸಾರ ಪ್ರೀತಿಸ್ತೀನಿ ಈ ಕುಂಟಿನ ನನಗೆ ನೀನ್ ಕಾಣಿಸ್ತಿಲ್ಲ ಸುಳ್ಳು ಅಯ್ಯೋ ಪಾಪ ಕುಂಟಿ ಅನ್ನೋ ಅನುಕಂಪದಿಂದ ಮದುವೆ ಮಾಡ್ಕೋತೀನಿ ಅಂತಿದ್ದೀರಾ ಅಷ್ಟೇ ನನಗೆ ಯಾರ ಕರುಣೆನೂ ಬೇಕಾಗಿಲ್ಲ ದಯೆನೂ ಬೇಕಾಗಿಲ್ಲ ಅನುಕಂಪನೂ ಬೇಕಾಗಿಲ್ಲ ಐ ಡೋಂಟ್ ವಾಂಟ್ ಪಿಟಿ ದಯವಿಟ್ಟು ಇಲ್ಲಿಂದ ಹೊರಟೋಗಿ ಅದೇ ನೀನ್ ಮಾಡಿದ ಮಿಸ್ಟೇಕ್ ಏನ್ ಬರ್ದೈತಿ ನೋಡ್ಬೇಕು ನಿಂತ ಮುಂದಕ್ಕೆ ಹೋಗ್ಬೇಕು ಅಂತ ಬರ್ದೈತಿ ನಂಗೆ ಇಂಗ್ಲಿಷ್ ಬರಕಿಲ್ಲ ಬುದ್ದೆ ಆ ಬರ್ದೇ ಇದ್ರು ನೋಡ್ಬೇಕು ನಿಂತ್ಕೊಂಡ್ ಮುಂದಕ್ಕೆ ಹೋಯ್ತಿರ್ಬೇಕು ನಿನ್ನ ಹೆಸರೇನು ಅದನ್ನ ಕೇಸ ನಿನ್ ಮೇಲೆ ಬೇಡ ಬುದ್ದಿ ಬೇಡ ಬುದ್ದಿ ನಿಮ್ ಕಾಲ್ ಹಿಡಿತೀನಿ ಬುದ್ದಿ ನನ್ನ ಹೆಂಡತಿ ಆಸ್ಪತ್ರೆಯಲ್ಲಿ ಇದ್ದಾಳೆ ಬುದ್ದಿ ಕಾಫಿ ತಗೊಂಡು ಕೊಡ್ಬೇಕು ಬುದ್ದಿ ಒತ್ತರ ನೀರು ಬುದ್ದಿ ನೀನ್ ಫೀಲ್ ಮಾಡ್ಬಿಡ ನೀನ್ ಫೀಲ್ ಮಾಡ್ಬಿಟ್ರೆ ನನಗೂ ಫೀಲ್ ಹೆಚ್ಚಾಯ್ತದೆ ನೀನ್ ವಸಿ ಕಣ್ಣೀರ್ ಹಾಕಿದ್ರೆ ನನಗೆ ಶಾನೇ ಕಣ್ಣೀರ್ ಹಾಕಿ ಇನ್ನೇನು ಇನ್ನೆಲ್ಲಂತ ಕೆಲಸ ಮಾಡ್ಬಿಡ ಆದ್ರೂ ಒಂದು ಮಾತು ಇಂತ ಬೋಲ್ಡರ್ಸ್ ನೋಡಿದ್ರೆ ಕಬಕ್ಕೆ ನಿಂತ್ಕೊಂಡ್ಬಿಡ್ಬೇಕು ಆ ಕಡೆ ಈ ಕಡೆ ನೋಡ್ಬೇಕು ಮುಂದೆ ಕೈತಿರ್ಬೇಕು Thank you.
ಯಾಕಪ್ಪ ಇನ್ನು ಲೈಟ್ ಹಾಕ್ತಾ ಹೀಗೆ ಕೂತ್ಕೊಂಡಿದ್ಯಾ? ಅಪ್ಪ ಅಪ್ಪ ಸ್ವಲ್ಪ ಬರ್ತೀರಾ? ಏನ್ ಸರ್? ಈ ಮನೆಯವರು ಎಲ್ಲಿಗೆ ಹೋಗಿದ್ದಾರೆ? ಅವ್ರ ಮನೆ ಖಾಲಿ ಮಾಡ್ಕೊಂಡಕ್ಕೆ ತುಂಬಾ ದಿವಸ ಆಗೋದು ಸರ್. ಖಾಲಿ ಮಾಡಿದಾರ? ಹೌದು ಸರ್. ಎಲ್ಲಿದ್ದಾರೆ ನಿಮಗೆ ಗೊತ್ತಾ? ನಂಗೆ ಗೊತ್ತಿಲ್ಲ ಸರ್. ಸರಿ, ಥ್ಯಾಂಕ್ ಯು. ಸರಿ, ಏನ್ ಮಾಡ್ತಾಳೆ ಪಾಪ? ಅಣ್ಣ ತೀರ್ಕೊಂಡ್ಮೇಲೆ ಅವಳು ಕೆಲ್ಸಕ್ಕೆ ಸೇರ್ಕೊಂಡ್ಳು. ಅವತ್ ನೀನ್ ನನ್ ಮೇಲೆ ಕೋಪ ಮಾಡ್ಕೊಂಡ್ಬಿಟ್ಟೆ, ಪರವಾಗಿಲ್ಲ, ಈಗ್ಲೂ ನಾನ್ ನಿನ್ ಕೈ ಹಿಡಿಯೋದಕ್ಕೆ ರೆಡಿ ಆಗಿದ್ದೀನಿ. ಹೇಳು ಮಧು, ನನ್ ಮೇಲೆ ನಿನ್ ಪ್ರೀತಿ ಇಲ್ವಾ? ದಯವಿಟ್ಟು ಇಂಥ ಪ್ರಶ್ನೆಯನ್ನು ಕೇಳ್ಬೇಡಿ. ನನಗೂ ನಿಮ್ಮ ಮೇಲೆ ತುಂಬಾ ಪ್ರೀತಿ ಇದೆ, ತುಂಬಾ ಭಕ್ತಿ ಇದೆ. ಅದಕ್ಕೆ ನಿಮ್ ಕೈ ಹಿಡಿದು ನಿಮ್ ಜೀವನ ಹಾಳು ಮಾಡೋಕೆ ನನಗೆ ಇಷ್ಟವಿಲ್ಲ. ಮಧು, ಈ ಕುಂಟಿ ಕೈ ಹಿಡಿದು ಯಾವ ಸುಖ ಸಂತೋಷ ಅನುಭವಿಸ್ತೀನಿ ಜೀವನದಲ್ಲಿ? ನಿಮಗ್ ತುಂಬಾ ಒಳ್ಳೆ ಹುಡುಗಿರು ಸಿಗ್ತಾರೆ, ಮಹಾ ಸುಂದರಿರು ಸಿಗ್ತಾರೆ, ಆದ್ರೆ ನನಗ್ ಬೇಕಾಗಿರೋದು ನೀನು, ನನ್ನ ಮಧು. ನಾನು ಪ್ರೀತಿಸ್ತೇನೆ, ನೀನು ಪ್ರೀತಿಸ್ತವನು. ಇದು ದಯೆ ಅಲ್ಲ, ಕರುಣೆ ಅಲ್ಲ, ಅನುಕಂಪನೂ ಅಲ್ಲ, ನಿಜವಾದ ಪ್ರೀತಿ. ಅದು ನಿನ್ಗೆ ಹೇಗೆ ತೋರಿಸ್ಲಿ? ಯಾವ ರೀತಿ ತೋರಿಸ್ಲಿ ಹೇಳು. ಇದಕ್ಕೇನ್ ಹೇಳ್ಬೇಕು ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಒಪ್ಪಿಗೆ ಅಂತ ಒಂದ್ ಮಾತು ಹೇಳ್ಬಿಡಬಹುದು ಸಾಕು.
ಚಿಕ್ಕಮ್ಮ
ಚಿಕ್ಕಪ್ಪ ನಮ್ ಸಾಹೇಬ್ರು ಬರ್ಬರ್ತಾ ಬರ್ಬರ್ತಾ ಜೋರ ಆಗ್ತಾನೆ ಅವ್ರೆ ಇನ್ನೂ ಏನೇನೋ ಒಳ್ಳೊಳ್ಳೆ ಕೆಲಸ ಮಾಡ್ತಾನೆ ಅವ್ರೆ ಅದೆಲ್ಲ ಸರಿ ಅವ್ರ ಜೀವನದಲ್ಲಿ ಒಂದೇ ಒಂದು ಕೊರತೆ ಕೊರತೆ ನನಗೆ ಇಲ್ಲಿ ಇದೆಂತ ಮಾತಾಡ್ತಿದ್ದೀರಿಕ್ಕ ಒಂದು ಕೆಲಸನೂ ಮಾಡಕ್ ಬಿಡದೆ ಎಲ್ಲರೂ ನನ್ನ ಹೂನಾಗ ನೋಡ್ಕೋತಿದ್ದೀರಿ ಅದಕ್ಕೆ ನನಗೆ ಬೇಜಾರಾಗ್ತಿರೋದು ಹೀಗೆಲ್ಲ ಬೇಜಾರು ಮಾಡ್ಕೋಬೇಡ ಮಧು ಇಬ್ಬರು ಮಕ್ಕಳ ಜೊತೆಲಿ ನೀನು ಒಂದು ಮಗು ಹಾಗೆ ನನಗೆ ಅಕ್ಕ ಮಧು ನೀನು ಆದಷ್ಟು ಸಂತೋಷವಾಗಿರ್ಬೇಕು ಅನ್ನೋದೆ ನಮ್ಮೆಲ್ಲರ ಆಸೆ ಯಾಕೆ ಅಂತ್ಯಾ ಯಾಕೆ ಹೇಳಿಯತ್ತೆ ಹೇಳಿ ಪರವಾಗಿಲ್ಲ ನಂಗೆ ಯಾರು ಹೇಳಬೇಕಾಗಿಲ್ಲ ನಾನೇ ಹೇಳ್ತೀನಿ ನಾನು ಕುಂಟಿ ಕೈಲಾಗದವಳು ಅಂತ ತಾನೆ ಮಧು ನಾನು ಆರ್ಥದಿಂದ ಹೇಳಿಲ್ಲಮ್ಮ ನಿನ್ ಮನಸ್ಸಿನ ವೇದನೆ ನೋಡ್ಲಾರ್ದೆ ನನ್ನ ಬಾಯಿಂದ ಮಾತು ಬಂದ್ಬಿಡ್ತು ದಯವಿಟ್ಟು ನನ್ನ ಕ್ಷಮಿಸ್ಬೇಡಮ್ಮ ಬೇಕಾದ್ರೆ ನನ್ನ ಕಾಲಿಟ್ಟು ಬೇಡ್ಕೊಳ್ತೀನಿ ನನಗೆ ಕಾಲೇ ಇಲ್ವಲ್ಲ ಅತ್ತೆ ನನಗೆ ಕಾಲೇ ಇಲ್ವಲ್ಲ ಅತ್ತೆ ಕಾಲೇ ಇಲ್ವಲ್ಲ ನನಗೆ ಕಾಲೇ ಇಲ್ವಲ್ಲ ಅತ್ತೆ ಹೇಗೆ ನಮಸ್ಕಾರ ಮಾಡ್ತೀರಾ ಕಾಲೇ ಇಲ್ವಲ್ಲ ಅತ್ತೆ ಏನಮ್ಮ ಯಾಕೆ ಕಳ್ತಿದ್ಯಾ ಏನೂ ಇಲ್ಲ ಅತ್ತೆ ನನ್ನ ಕಾಲಿಗೆ ನಮಸ್ಕಾರ ಮಾಡ್ತಾರಂತೆ ಇಲ್ಲಪ್ಪ ಇಲ್ಲ ಮಕ್ಕಳ ನೋಡು ನಾನು ಹೇಳ್ತಾ ಇಲ್ಲ ನಗ್ತಾ ಇದ್ದೀನಿ ನಿಜವಾಗ್ಲೂ ನಗ್ತೀಯ ನಿಜವಾಗ್ಲೂ ನಗ್ತೀನಿ ಆಯ್ತಾ ನಿಜವಾಗ್ಲೂ ನಗ್ಬೇಕು ನಿಜವಾಗ್ಲೂ ನಗ್ತಾ ಇದ್ದೀನಿ ನೋಡು ಇನ್ಮೇಲೆ ನಾನು ಅಳೋದೇ ಇಲ್ಲ ಅಳಲ್ಲ ಹಲೋ ಯಾರು ಮೈತ್ರಿನಾ ಎಲ್ಲಿಂದಮ್ಮ ಮಂಗಳೂರಿಂದನಾ ಏನ್ ಸಮಾಚಾರ ಆಯ್ತು ತಿಳಿಸ್ತೀನಿ ಜಯ ನಾಳೆ ಮೈತ್ರಿ ಬರ್ತಾಳಂತೆ ಇಲ್ಲಿಗೆ ಯಾಕೆ ಬರ್ತಾಳಂತೆ ಯಾಕೆ ಬರ್ತಾಳೋ ನಮ್ಗೇನು ಗೊತ್ತು ಅವಳಿಗೆ ಇಲ್ಲಾಗಿರೋ ಸಮಾಚಾರ ಗೊತ್ತಿಲ್ಲ ಅಂತ ಕಾಣಿಸುತ್ತೆ ಅವಳು ಇಲ್ಲಿಗೆ ಬರೋದು ಹೇಗಿದೆ ಅಂದ್ರೆ ರೈಲ್ ಹೋದ್ಮೇಲೆ ಟಿಕೆಟ್ ತಗೊಂಡಾಗಿದೆ ಯಾಕೊಂಥರ ಇದೆಯಾ ಏನು ಇಲ್ವಲ್ಲ ಸುಳ್ಳು ಹೇಳ್ತಾ ಇದೀಯಾ ಏನೋ ಇರ್ಬೇಕು ಆ ಮೈತ್ರಿ ಮೈತ್ರಿ ಆಕೆ ಯಾರು ಓ ದಯವಿಟ್ಟು ನಡ್ಬೇಡಿ ಆಕೆ ಯಾರು ಅಂತ ಹೇಳಿ ಅದೊಂದು ದೊಡ್ಡ ಕತೆ ಅದನ್ನ ಹೇಳೋ ಹೊತ್ತಲ್ಲ ಇದು ಅಂದ್ರೆ ಅವಳನ್ನೇ ಕೇಳು ನಾಳೆ ಹೇಗೂ ಬರ್ತಿದ್ದಾಳಲ್ಲ ಫೈನ್ ನೀನ್ ಹೇಗಿದ್ಯಾ ಫೈನ್ ಮೀಟ್ ಮೈ ಹಸ್ಬೆಂಡ್ ಲೇ ಲೇ ಮದನ ಬ್ಲಡ್ಡಿ ಫೂಲ್ ನಮಗ್ ತಿಳಿಸ್ತೇನೆ ನೀವು ಇಬ್ರು ಮದುವೆ ಮಾಡ್ಕೊಂಡ್ಬಿಟ್ರ ನೀನ್ ನಮಗ್ ತಿಳಿಸ್ ಮದ್ವೆ ಆದ್ಯಾ ಹಾಗೇನೆ ನಾವು ನಮ್ದು ಅನ್ಎಕ್ಸ್ಪೆಕ್ಟೆಡ್ ಅಲ್ವೇ ಡಿಯರ್ ಹೌದು ಇಬ್ರು ಒಂದೇ ಊರ್ನವರು ಅರ್ಜೆಂಟ್ ಅಲ್ಲ ಆಗೋಯ್ತು ಅರ್ಜೆಂಟ್ ಅಲ್ಲಿ ಏನೇನೋ ಮಾಡ್ಕೋತಾರೆ ಇವ್ರು ಮದುವೆ ಮಾಡ್ಕೊಂಡ್ರಲ್ಲ ಬಹಳ ಸಂತೋಷ ಅಣ್ಣ ಇವ್ ನನ್ನ ಹಳೆ ಸ್ನೇಹಿತ ಮದನ್ ಅಂತ ಹಲೋ ಹಲೋ ಸರ್ ನಾನು ಮುರಳಿ ಇವನಣ್ಣ ಮೋನಾ ಮೈತ್ರಿ ಒಳ್ಳೆ ಜೋಡಿ ಅಲ್ಲ ಹೌದು ಮುನಿ ನಿನ್ ಹೆಂಡತಿಯಲ್ಲಿ ನಿನ್ ಹೆಂಡತಿ ನೋಡ್ಬೇಕಂತ ನನಗೆ ತುಂಬಾ ಆಸೆ ಮೈತ್ರಿ ಇಲ್ಲಿದ್ದಾಳ್ ನೋಡು
ಚೆನ್ನಾಗಿದ್ದೀರಾ? ಹ್ಯಾಪಿ ಟು ಮೀಟ್ ಯು. ಸೇಮ್ ಟು ಯು. ನೋಡಮ್ಮ, ಮಧು ನಿನ್ನೆ ಮಂಗಳೂರಿಂದ ಫೋನ್ ಬಂದಿತ್ತಲ್ಲ, ಇವತ್ತು ಬರ್ತಾಳೆ ಅಂತ. ಅವಳೇ ಇವಳು ಮೈತ್ರಿ. ಮೈತ್ರಿ, ನಿಮ್ ಪರಿಚಯ ಆಗಿದ್ದು ತುಂಬಾ ಸಂತೋಷ. ಥ್ಯಾಂಕ್ ಯು ಮೋಹನ್. ನನ್ನ ಫ್ರೆಂಡ್ಸ್ಗೋಸ್ಕರ ಒಂದು ಪಾರ್ಟಿ ಇಟ್ಕೊಂಡಿದ್ದೀನಿ, ನೀನ್ ನಿನ್ನ ಹೆಂಡತಿ ಕರ್ಕೊಂಡು ಬರ್ಬೇಕು. ಓ ಶೂರ್ ಸರ್. ನೀವು ನೋ, ನಾನು ಸಂಗೀತ ಕಚೇರಿ. ಥ್ಯಾಂಕ್ ಯು ಮೋನಾ. ನಿನ್ನ ಹೆಂಡತಿ ಕರ್ಕೊಂಡು ಹೋಗ. ಅಯ್ಯೋ ಬೇಡಿ ಮೈತ್ರಿ, ಮೈತ್ರಿ ನಾನು ಪಾರ್ಟಿಗೆ ಬರೋಲ್ಲ. ನೋ ನೋ ಮಧು, ನೀವು ಬರದೇ ಇದ್ರೆ ಆ ಪಾರ್ಟಿನೇ ನಡೆಯಲ್ಲ. ಹಲೋ. ಹಲೋ ಮೋನಿ. ಹಾಯ್. ನೀನ್ ಹೆಂಡತಿನ ಕರ್ಕೊಂಡ್ ಬಂದಿದ್ದು ತುಂಬಾ ಸಂತೋಷ. ನಾನು ಹೇಳದ್ಮೇಲೆ ಕರ್ಕೊಂಡ್ ಬರ್ತಾ ಇರ್ತಾನಾ? ಹ್ಯಾಪಿ ಮ್ಯಾರಿಡ್ ಲೈಫ್. ಥ್ಯಾಂಕ್ ಯು. ಥ್ಯಾಂಕ್ ಯು. ಹಲೋ ಮೋಹನ್. ಹೌ ಆರ್ ಯು? ದಿಸ್ ಇಸ್ ಮೈ ವೈಫ್ ಮಧು. ಮಧು, ದಿಸ್ ಇಸ್ ಮಿಸ್ಟರ್ ಅಂಡ್ ಮಿಸಸ್ ಥಾಮಸ್. ಹಲೋ. ಹಲೋ. ಬ್ಯೂಟಿಫುಲ್ ವೈಫ್. ಕಮ್ ಆನ್ ಲೆಟ್ಸ್ ಡ್ಯಾನ್ಸ್. ಐಮ್ ಸಾರಿ. ಡಿಯರ್ ಫ್ರೆಂಡ್ಸ್, ಈ ಸಂಜೆ ಈ ಶುಭ ಸಂದರ್ಭದಲ್ಲಿ ನವದಂಪತಿಗಳಾದ ಮಿಸ್ಟರ್ ಅಂಡ್ ಮಿಸಸ್ ಮದನ್ ಇಲ್ಲಿರೋ ದಂಪತಿಗಳ ಜೊತೆ ಡ್ಯಾನ್ಸ್ ಮಾಡಬೇಕು, ಹಾಗೂ ಮಿಸಸ್ ಮೈತ್ರಿ ಮದನ್ ಅವರು ಹಾಡಬೇಕು ಅಂತ ನಾನು ಪ್ರಾರ್ಥನೆ. ಶೋರ್. ಕಮ್ ಆನ್.
ಮುರಳಿ. ಓ ಕಂಬೈನರ್ ಯಾವಾಗ ಬಂದೆ? ಕೆಮ್ಮಣ್ಣಗುಂಡಿಗೆ ಮೊನ್ನೆ ತಾನೆ ಬಂದೆ. ಇಲ್ಲಿಗೆ ಟ್ರಾನ್ಸ್ಫರ್ ಆಯ್ತು. ವೆರಿ ಗುಡ್. ಬಾಳ ದಿಲ್ಕು ಸಾಗೋಯ್ತು. ಬೈದು ಬೈ ಇವರ ಸಂಸಾರ. ಮಮ್ಮಿ ಮಮ್ಮಿ ಈ ಜಾಗ ಎಷ್ಟು ಚೆನ್ನಾಗಿದೆ ಅಲ್ವಾ ಮಮ್ಮಿ? ಹೌದು, ತುಂಬಾ 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 ಚೆನ್ನಾಗಿದೆ ಅಲ್ವಾ ಮಮ್ಮಿ? ಹೌದು ಪುಟ್ಟ, ಚಿಕ್ಕಮ್ಮನು ಬಂದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು. ತುಂಬಾ ಚೆನ್ನಾಗಿರ್ತಿತ್ತು. ಪಾಪ ಚಿಕ್ಕಮ್ಮ ನಡೆಯೋಕೆ ಹೋಗಲ್ಲ, ನಾವು ಸುತ್ತಾಡ್ತಿದ್ವಿ. ಪಾಪ ಒಬ್ಳನ್ನೇ ಬಿಟ್ಟು ಬಂದ್ಬಿಟ್ಟಿ, ಎಷ್ಟು ಬೇಜಾರಾಗ್ತಿದ್ಯೋ ಚಿಕ್ಕಮ್ಮನಿಗೆ. ನಿನಗೆ ಬೇಜಾರಾಗಿದ್ರೆ ಒಂದೆರಡು ದಿವಸ ಕೆಮ್ಮಣ್ಣಗುಂಡಿಗೆ ಹೋಗ್ಬಾ. ಅಲ್ಲಿ ನಮ್ಮಣ್ಣ ಅತ್ತಿಗೆ ಆ ಹಾಫ್ ಟಿಕೆಟ್ಗಳು ನಿನ್ ತುಂಬಾ ನೆನೆಸ್ಕೋತಾ ಇರ್ತಾರಂತೆ. ನೀವು ಬನ್ನಿ, ಹೋಗೋಣ. ನಾನ್ ಬರ್ಬೇಕಾ? ಯಾಕೆ ತಮಾಷೆ ಮಾಡ್ಬೇಡಿ, ನಿಮ್ಮನ್ನ ಬಿಟ್ಟಿರೋಕಾಗಲ್ಲ ನನ್ನ ಕೈಲಿ. ನನಗೂ ಹಾಗೇನೆ, ನಿನ್ ಬಿಟ್ಟು ಒಂದು ಕ್ಷಣ ಇರೋಕಾಗೋದಿಲ್ಲ. ಒಂದ್ ಕೆಲಸ ಮಾಡೋಣ, ಮುಂದಿನ ವಾರದಿಂದಾನೆ ಒಂದು ತಿಂಗಳು ರಜಾ ಹಾಕ್ಬಿಡ, ಜೊತೆಲೆ ಕೆಮ್ಮಣ್ಣಗುಂಡಿಗೆ ಹೋಗೋಣ. ನಮ್ಮ ಅಣ್ಣನ ಹಾರ್ಮೋನಿಯಂ ಕೇಳಿ ಬಹಳ ದಿವಸ ಆಗೋಯ್ತು. ಹಾಗೆ ಇನ್ನೊಂದು ವಿಷಯ, ನಾನ್ ಕೆಲ್ಸಕ್ಕೆ ಹೋಗುವಾಗ ನಿನಗೆ ಮನೇಲೇ ಕೂತ್ಕೊಂಡು ಬೇಜಾರು ಅಂತ ಹೇಳ್ತಿದ್ದಲ್ಲ, ಅದಕ್ಕೊಂದು ಯೋಚನೆ ಮಾಡಿದ್ದೀನಿ. ಏನು? ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಅಡ್ವೊಕೇಟ್ ಅನಂತ್ ಅಂತ. ಅವ್ರ ಮನೇಲಿ ಏನ್ ಸಮಾಚಾರ? ಬಹಳ ಸ್ವಾರಸ್ಯವಾಗಿರುವ ವಿಷಯ. ಯಾವ ಗಲೀಲ್ ಏನ್ ನಡೀತಾ ಇದೆ? ಯಾವ ಹೆಂಡತಿ ಅವಳನ್ನ ಬೈದ್ಲು? ಯಾವ ಗಂಡ ಯಾವ ಹೆಂಡತಿ ಹೊರಡ್ರ ಆಗೋಯ್ತು. ನೀವು ಹೊರಗಡೆ ಕೆಲ್ಸಕ್ಕೆ ಹೋದಾಗ ನಮಗೆ ಮನೇಲಿ ಬೇಜಾರಾಗಲ್ವೇ? ಅದಕ್ಕೆ ನಾನು ನನ್ನ ಶ್ರೀಮತಿನ ಕರ್ಕೊಂಡ್ ಬಂದಿದ್ದು. ಹಲೋ ಅನಂತು. ಹಲೋ ಟು ಎವ್ರಿಬಡಿ. ಮಧು, ಇಲ್ಲಿ ನಿಮ್ಗೆ ಬೇಜಾರು ತುಂಬಾ ಚೆನ್ನಾಗಿ ಕಳೆಯುತ್ತೆ. ಮೀಟ್ ಮಿಸಸ್ ಅನಂತು. ನಮಸ್ತೆ, ನಾ ಇಂದಿರಾ ಅಂತ. ನಮಸ್ತೆ, ನನ್ ಕಮಲಾ ಅಂತ. ನಮಸ್ತೆ, ನನ್ನ ಹೆಸರು ಗೊತ್ತೇ ಇದೆಯಲ್ಲ, ಅನಿತಾ. ಗೊತ್ತು. ಹ್ಯಾವ್ ಎ ನೈಸ್ ಟೈಮ್, ಸೀ ಯು ಇನ್ ದಿ ಈವ್ನಿಂಗ್. ಬೇಗ ಬಂದ್ಬಿಡಿ. ಓಕೆ, ಬಾಯ್. ಶುರು ಮಾಡ್ತೀನಿ. ಮಧು, ನೀವು ತುಂಬಾ ಲಕ್ಕಿ, ನಿಮ್ಗೆ ತುಂಬಾ ಒಳ್ಳೆ ಗಂಡ ಸಿಕ್ಕಿದ್ದಾರೆ. ಅಷ್ಟೇ ಇಲ್ಲ ಕಣೆ, ಇವ್ರ ಗಂಡ ಇವ್ರನ್ನ ರಾಣಿ ಹಾಗೆ ನೋಡ್ಕೋತಿದ್ದಾರೆ. ರಾಜನಾ? ಐ ವಾಂಟ್ ಇಟ್. ನೋಡಿದ್ರ, ರಾಣಿ ಅಂದ ತಕ್ಷಣ ರಾಜ ಸಿಕ್ಬಿಟ್ಟ. ಅದ್ರ ಜೊತೆಲೆ ಡೀಲ್. ಇಷ್ಟು ಬೇಗ ಯಟನು ನಾನೇ ಗೆದ್ದಿದ್ದು, ಸಿಕ್ಸ್ತ್ ಟೈಮ್. ವೆರಿ ಗುಡ್, ವೆರಿ ಗುಡ್, ವಂಡರ್ಫುಲ್. ಎಲ್ಲ ಆಟನು ನಿನ್ನೆ ಗೆದ್ದ್ಯಾ? ನೋಡ್ತಾ ಇರಿ, ನಾಳೆನು ನಾನೇ ಗೆಲ್ತೀನಿ. ಮಧು, ನೀನ್ ಗೆದ್ದಿದ್ದಕ್ಕೆ ನಾನೊಂದು ಪ್ರೆಸೆಂಟೇಶನ್ ಕೊಡ್ಬೇಕಲ್ಲ. ಅವಳ್ ಬೇಜಾರ್ ಕಳಿಯೋಕೆ. ಅಯ್ಯೋ ಪಾಪ, ಚಿಕ್ಕಮ್ಮನ್ ನಾವಿಲ್ದೆ ತುಂಬಾ ಬೇಜಾರಾಗ್ತಿರ್ಬೇಕು. ನಾವಿದ್ದಿದ್ರೆ ಚಿಕ್ಕಮ್ಮನ್ ಬೇಜಾರ್ನೆಲ್ಲ ಓಡಿಸ್ಬಿಡ್ತಿದ್ವಿ, ದೂರ ಓಡಿಸ್ಬಿಡ್ತಿದ್ವಿ. ಅತ್ತರಿ, ಬೇಜಾರ್ ಕಳಿಯಕ್ಕೆ ಏನ್ ಮಾಡ್ತಾಳಂತೆ? ಹೌದು, ಬೇಜಾರ್ ಕಳಿಯಕ್ ಏನ್ ಮಾಡ್ತಾಳಂತೆ? ಒಬ್ರ ಮನೆಗ್ ಹೋಗಿ ಇಸ್ಪೀಟ್ ಆಡ್ತಾಳಂತೆ. ಅವಳೆ ಹೆಚ್ಚ ಆಟದಲ್ಲಿ ಗೆಲ್ತಿದಾಳಂತೆ. ನಮ್ ಚಿಕ್ಕಮ್ಮ ಚಾಂಪಿಯನ್ ಅಲ್ವೇ? ನಿಮ್ ಚಿಕ್ಕಮ್ಮ ಗೆಲ್ತಿರೋದ್ಲಿಂದ್ಲೇ ನಮಗೆಲ್ಲ ಸಂತೋಷ. ಈ ಸಂತೋಷ ಸಮಾರಂಭದಲ್ಲಿ ನನ್ನ ಹಾರ್ಮೋನಿಯಂ ತಗೊಂಡು ಒಂದು ಒಳ್ಳೆ ಹಾಡ್ ಹಾಡ್ಬಿಡ್ತೀನಿ, ನೀವೆಲ್ಲ ಕೇಳಿವ್ರಂತೆ. ಲೋವಿನೋದ ತಬಲಾ ತಗೋ, ವಿದ್ಯಾ ಬುಲ್ಬುಲ್ ತರ ತಗೋ. ನೀವೇ ಹಾಡ್ಕೊಡಿ, ಅಡ್ಗೆ ಮನೇಲಿ ಬೇರೆ ಕೆಲ್ಸ ಇದೆ ನಂಗೆ. ಕೇಳಿಲ್ಲ. ಅಯ್ಯೋ ಬಿಡ. ಜಯ ತು ಜಯ ವಿಠಲ, ನಿನ್ನ ನಾಮವು ಶಾಂತಿಧಾಮವು, ನಿನ್ನ ನಾಮವು ಶಾಂತಿಧಾಮವು ಸೌಖ್ಯದ ರಾಮ. ಏನ್ ಹಾಡಿದಾನಯ್ಯ ತುಕಾರಾಮ? ಗುಡ್ ಮಾರ್ನಿಂಗ್. ಇಲ್ಲಿಯಾ ಭಾಡ್ಕೋ, ಮನ್ಲಿದಾನ? ಇಲ್ವಾ? ಸರಿ, ನಾ ಸಾಯಂಕಾಲ ಬರ್ತೀನಿ, ಮನ್ಲಿರೋ ಕೇಳಿ. ನೋಡಿ, ಸ್ವಲ್ಪ ಕಾಫಿನಾದ್ರೂ ಕುಡ್ಕೊಂಡು ಹೋಗಿ, ಒಂದ್ ವಿಷಯ ಮಾತಾಡ್ಬೇಕಾಗಿತ್ತು. ಪ್ಲೀಸ್ ಕಮಿ. ಏ ಭಾಡ್ಕೋ ಇಲ್ಲೇ ಇದಾನೆ ನೋಡಿ ಇವ್ರನ್ನ. ಅದಕ್ಕೆ ಇವ್ರಿದ್ದಾರಾ ಅಂತ ನೀವು ಕೇಳಿದ್ರಲ್ಲ, ನನಗೇನ್ ಹೇಳ್ಬೇಕಂತಲೇ ಗೊತ್ತಾಗ್ಲಿಲ್ಲ. ನನಗ್ ಬ್ರದರ್ಸ್ ಇಲ್ಲ, ನೀವೇ ನನಗ್ ಬ್ರದರ್. ಬೆಳಗಿನ ಜಾವ ತನಕ ಮನೆಯಲ್ಲೇ ಫ್ರೆಂಡ್ಸ್ ಜೊತೆಲಿ ಕುಡಿದು ಇನ್ನೂ ಪ್ರಜ್ಞೆ ಇಲ್ಲದೆ ಬಿದ್ದಿದ್ದಾರೆ. ಅದಕ್ಕೆ ನಿಮ್ಮನ್ನು ಕರೆದಿದ್ದು, ನೀವೇ ಇವ್ರಿಗೆ ಬುದ್ಧಿ ಕಲಿಸ್ಬೇಕು, ಈ ತಂಗಿ ಬಾಳ್ಗೆ ಹೊಸ ಬೆಳಕು ಕೊಡ್ಬೇಕು. ನಿಜವಾಗ್ಲೂ ಅವ್ರು ನನಗೆ ಹೊಸಬಾಳು ಕೊಟ್ಟಿದ್ದಾರೆ. ಮಧು, ನೀವು ನಿಮ್ಮ ಗಂಡನ ಮೇಲೆ ತುಂಬಾ ವಿಶ್ವಾಸ ಇಟ್ಟಿದ್ದೀರಾ.
ಇರಬಾರ್ದ ಮತ್ತೆ ಇಡ್ಲೇಬೇಕು ಮತ್ತೆ ಎಂತ ದೊಡ್ಡ ಗುಣ ಅವರದ್ದು ಇಲ್ದಿದ್ರೆ ಎರಡು ಕಾಲಿಲ್ಲದೆ ದೊಣ್ಣ ಮದುವೆ ಆಗ್ತಿದ್ರಾ ಇಷ್ಟು ಪ್ರೀತಿಯಿಂದ ನೋಡ್ಕೋತಿದ್ರಾ ನಂಗೇನೋಪ್ಪ ಗಂಡಸರ ಪ್ರೀತಿ ಪ್ರೇಮ ಅಂದ್ರೆ ನಂಬಿಕೆನೇ ಇಲ್ಲ ನನಗೆ ನಂಬಿಕೆ ಇದೆ ಗಂಡಸರು ಒಂದ್ಸಾರಿ ಪ್ರೀತಿಸಿದ್ರೆ ಅದನ್ನ ಯಾವತ್ತೂ ಮರೆಯಲ್ಲ ಮೊದಲು ಹಾಗೆ ಇರಲಿ ಮದುವೆ ಆದ್ಮೇಲೆ ಖಂಡಿತ ಹಾಗೆ ಮಾಡಲ್ಲ ಅನಿತಾ ನನ್ನವರು ದೇವರಂತವರು ಹೆಂಗಸರು ಗಂಡಸರ ಮೇಲೆ ಇಟ್ಟಿರೋ ಈ ನಂಬಿಕೆಯಿಂದಲೇ ಈ ಗಂಡಸರು ಲಾಭ ಪಡೆಯೋದು ಸಾಕು ಸುಮ್ಮನೆ ಪಾಪ ಅವರ ಮನಸ್ಸು ಕೆಡಿಸಬೇಡ ನಾನು ಹೊರಗಿನ ಪ್ರಪಂಚ ಎಷ್ಟು ನೋಡಿದ್ದೀನಿ ಗೊತ್ತಾ ಅದಕ್ಕೆ ಹೇಳ್ತಾ ಇದ್ದೀನಿ ಕೆಲವು ಗಂಡಸರಿಗೆ ಕಷ್ಟದಲ್ಲಿರೋ ಹೆಂಗಸರು ನೋಡಿದ್ರೆ ಅಯ್ಯೋ ಪಾಪ ಅನ್ಸುತ್ತೆ ಆ ಹೆಣ್ಣಿಗೋಸ್ಕರ ಏನು ತ್ಯಾಗ ಮಾಡಕ್ಕೂ ಸಿದ್ಧವಾಗಿರ್ತಾರೆ ನಾನು ನಿನ್ನ ಮನಸಾರ ಪ್ರೀತಿಸ್ತೀನಿ ಹಾಗೆ ಹೀಗೆ ಅಂತ ಏನೇನೋ ಹೇಳಿ ಮದುವೆನೂ ಆಗ್ಬಿಡ್ತಾರೆ ಆದ್ರೆ ಅದು ನಿಜವಾದ ಪ್ರೀತಿ ಅಲ್ಲ ಬಿಟಿ ಅನುಕಂಪ ಆಮೇಲೆ ಬರ್ತಾ ಬರ್ತಾ ತನ್ನ ಸ್ನೇಹಿತರಲ್ಲ ಒಳ್ಳೆ ಒಳ್ಳೆ ಹೆಂಡತಿನ ಕಟ್ಕೊಂಡು ಸಂಸಾರ ಮಾಡೋದನ್ನ ನೋಡಿ ಅಯ್ಯೋ ನಾನು ಇಂಥ ಹೆಂಡತಿ ಜೊತೆ ಜೀವನ ಪೂರ್ತಿ ಕಳಿಬೇಕಲ್ಲ ಅನ್ಸುತ್ತೆ ಅವ್ರಿಗೆ ತನ್ನ ಹೆಂಡತಿ ಮೇಲೆ ಬೇಸರ ಆಗುತ್ತೆ ಆಮೇಲೆ ಕೈಕಾಲು ಮುಖ ಚೆನ್ನಾಗಿರೋ ಹೆಂಗಸರ ಕಡೆ ಅವ್ರ ಗಮನ ಹೋಗುತ್ತೆ ಅವ್ರ ಸ್ನೇಹನೂ ಮಾಡ್ತಾರೆ ಅವ್ರ ಸಾವಾಸನೂ ಮಾಡ್ತಾರೆ ಇದನ್ನೆಲ್ಲ ಮುಚ್ಚಿಡಕ್ಕೆ ಹೆಂಡತಿ ಮೇಲೆ ಇನ್ನೂ ಹೆಚ್ಚು ಹೆಚ್ಚು ಪ್ರೀತಿ ತೋರಿಸ್ತಾರೆ ಯಾಕೆ ಗೊತ್ತಾ ಹೆಂಡತಿಗೆ ತನ್ನ ಮೇಲೆ ಡೌಟ್ ಬರದೇ ಇರಲಿ ಅಂತ ಯಾಕೆ ಅಳ್ತಾ ಇದೀಯಾ ಅಳ್ಬೇಕು ಅನ್ನಿಸ್ತು ಅಳ್ತಾ ಇದ್ದೀನಿ ಚೆನ್ನಾಗಿದೆ ನಿನ್ನ ಹೇಳೋದು ಸುಮ್ ಸುಮ್ಮನೆ ಯಾರಿಗಾದ್ರೂ ಅಳು ಬರುತ್ತಾ ಮಧು ನಾನೇನಾದ್ರೂ ನಿನ್ನ ಮನಸ್ಸಿಗೆ ನೋವಾಗೋ ರೀತಿನಲ್ಲಿ ನಡ್ಕೊಂಡಿದ್ದೀನಾ ಹೇಳು ಮಧು ಹೇಳು ಮಧು ನನ್ನ ಮದುವೆ ಮಾಡ್ಕೊಂಡಿದ್ರಿಂದ ನಿಮಗೆ ಪಶ್ಚಾತ್ತಾಪ ಆಗಿರ್ಬೇಕಲ್ಲ ಯಾಕೆ ನನ್ನಿಂದ ನಿಮ್ಗೆ ಯಾವ ಸುಖ ಸಂತೋಷ ಇದೆ ಹೇಳಿ ಯಾಕೆ ಹೇಳ್ತಾ ಇದೀಯಾ ನನ್ನ ನೀವು ಮದುವೆ ಮಾಡ್ಕೊಂಡಿದ್ದು ಅಯ್ಯೋ ಪಾಪ ಕುಂಟಿ ಅನ್ನೋ ದಯೆಯಿಂದ ಅನುಕಂಪದಿಂದ ಕರುಣೆಯಿಂದ ಪ್ರೀತಿಯಿಂದಲ್ಲ ಅದು ಸಾರಿ ಎಂಥ ಮಾತಾಡ್ಬಿಟ್ಟೆ ಮಧು ನನ್ನ ಮೇಲೆ ನಿನ್ಗೆ ಯಾಕಿಷ್ಟ ಅನುಮಾನ ಹೇಳು ಮಧು ನಿನಗಾಗಿ ನನ್ನ ಹೃದಯದಲ್ಲಿ ಪ್ರೀತಿ ಒಂದ್ಬಿಟ್ಟು ಇನ್ನೇನೂ ಇಲ್ಲ ಇನ್ನೇನೂ ಇಲ್ಲ ಮಧು ಅಂತ ಕೆಟ್ಟ ಯೋಜನೆಗಳಿಗೆ ನಿನ್ನ ಮನಸ್ಸನ್ನ ಅವಕಾಶ ಕೊಡ್ಬೇಡ ನಾನು ಯಾವತ್ತೂ ನಿನ್ನವನು ಪ್ರತಿಯೊಂದು ಕ್ಷಣಾನು ನನ್ನ ಕನಸು ಮನಸ್ಸಿನಲ್ಲಿ ನೀನೇ ಇದ್ದೀಯ ನೀನೇ ಇರ್ತೀಯ ನನ್ನ ನಂಬು ಪ್ಲೀಸ್ ಬಿಲೀವ್ ಮಿ ಮಧು ಐ ಎಮ್ ಸೋ ಸಾರಿ ಐ ಎಮ್ ಸೋ ಸಾರಿ ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ನಾನು ನಿಮ್ಮನ್ನೇ ನಂಬ್ಕೊಂಡಿದ್ದೀನಿ ಅಂದ್ರೆ ಐ ಎಮ್ ಸೋ ಸಾರಿ ಸಾರಿ ನೀನೇ ನನ್ನ ಪ್ರಾಣ ನನ್ನ ಪ್ರಪಂಚ ನನ್ನ ಸರ್ವಸ್ವಾನು ನೀನೆ ಮಧು ನೀನೆ ಅಯ್ಯೋ ನನ್ ಚಿನ್ನ ಬೆಳ್ಳಿ ಮುದ್ದು ಅಂತ ನಟನೆ ಮಾಡಿ ನಿನ್ ಸಮಾನ ಯಾರು ಇಲ್ಲ ಅಂತ ಗಿಲೀಟ್ ಮಾಡಿ ಮನೇಲಿ ಸಿಕ್ಕೋ ಸುಖಾನೂ ಅನ್ಭವಿಸೋದು ಹೊರಗಡೆ ಹೋಗಿ ಹೆಂಡತಿಗಿಂತ ಚೆನ್ನಾಗಿರೋ ಹುಡುಗಿ ಸಿಕ್ಕಿದ್ರೆ ಅವರಿಂದ ಸಿಕ್ಕೋ ಸುಖಾನೂ ಅನ್ಭವಿಸೋದು ಅದ್ರಲ್ಲೂ ನಿಮ್ಮಂತ ಹೆಂಡತಿ ಸಿಕ್ಬಿಟ್ರಂತೂ ಇದ್ದಿದ್ದು ಸಲೀಸು ಯಾಕೆಂದ್ರೆ ಹೊರಗಡೆ ಹೋಗಿ ನಿಮ್ಗೆ ಚೆಕ್ ಮಾಡಕ್ ಆಗಲ್ಲ ನೋಡಿ ಹೀಗೆಲ್ಲ ಮಾತಾಡ್ಬಿಡಿ
ನನ್ನವರು ಹಾಗಲ್ಲ ಈಗ ತಿಳ್ಕೊಂಡಿರೋದ್ರಿಂದಲೇ ಅವರು ಹಾಗೆ ಮಾಡ್ತಾ ಇರೋದು ಈ ಚಿಚಿಗೆ ನಾನು ಎಷ್ಟು ಸಲ ಅವರನ್ನ ಕ್ಲಬ್ನಲ್ಲಿ ನೋಡಿದ್ದೀನಿ ಗೊತ್ತಾ ನೀವು ಬರದೇ ಇದ್ದಾಗ ಆ ಎಲಿನಾ ಥಾಮಸ್ ಜೊತೆ ನೋಡಿದಿರಲ್ಲ ಎಲಿನಾ ತೆಳ್ಳಿಗೆ ಬೆಳ್ಳಿಗೆ ತಳಕ ಮಾಡ್ಕೊಂಡು ಮದು ನಿಮ್ಮ ಒಳ್ಳೆದಕ್ಕೆ ನಾನು ಹೇಳ್ತಾ ಇರೋದು ನಂಬಿದ್ರೆ ನಂಬಿ ಬಿಟ್ರೆ ಬಿಡಿ ಈ ಮಧ್ಯೆ ನಿಮ್ಮ ಗಂಡ ಆ ಎಲಿನಾನ ಒಂದು ನಿಮಿಷನೂ ಬಿಟ್ಟಿರಲ್ಲ ಅವಳ ಗಂಡನೋ ಅಂತಾರ ಕುಡಿಯೋದಕ್ಕೆ ದುಡ್ಡು ಸಿಕ್ಕಿಬಿಟ್ರೆ ಸಾಕು ನಿಮ್ಮ ಗಂಡನಿಂದ ಅವನಿಗೆ ಏನೇನೋ ಕೆಲಸ ಆಗಬೇಕು ಅಂತ ಕಾಣುತ್ತೆ ಅದಕ್ಕೆ ಅವನ ಹೆಂಡತಿನ ನಿಮ್ಮ ಗಂಡನ ಜೊತೆ ಅಷ್ಟು ಪ್ರಿಯ ಆಗಿಬಿಟ್ಟಿರೋದು ನಿಮ್ಮ ಗಂಡನಿಗೂ ಪಾಪ ನಿಮ್ಮಿಂದ ಏನು ಸುಖ ಸಿಕ್ಕಿತ್ತು ಅದಕ್ಕೆ ಅನಿತಾ ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಪ್ಲೀಸ್ ನೋಡಿದ್ರ ಗಂಡ ಎಂತೋನಾದ್ರೂ ನಿಮಗೆ ಎಷ್ಟು ಪ್ರೀತಿ ಮರ್ಯಾದೆ ಇದೆ ಆ ಪ್ರೀತಿ ಅವ್ರಿಗೂ ಇರಬೇಕಲ್ಲ ಮೊನ್ನೆ ನ್ಯೂ ಇಯರ್ಸ್ ಡೇ ಪಾರ್ಟಿಗೆ ನೀವು ಬಂದಿದ್ರಾ ಇಲ್ಲ ಅವತ್ತು ನೋಡಬೇಕಿತ್ತು ಅವರ ಆಟ ಮಧ್ಯರಾತ್ರಿ ಈ ಪಾರ್ಟಿ ನ್ಯೂ ಇಯರ್ಸ್ ಡೇನ ವೆಲ್ಕಮ್ ಮಾಡಿದಾಗ ಆ ಕತ್ಲೇಲಿ ನಿಮ್ಮ ಯಜಮಾನರು ಆ ಎಲಿನಾನು ಒಬ್ಬರನ್ನೊಬ್ಬರನ್ನ ಅಪ್ಪಿಕೊಂಡು ಅವತ್ತು ರಾತ್ರಿ ಮನೆಗೆ ಸರಿಯಾಗಿ ಬಂದ್ರ ಅವರು Black is black. I want my baby back. What can I do? Come back to me. So Madhu. Where are you? ಸ್ವಲ್ಪ ಇರಿ ಒಲೆ ಮೇಲೆ ಅನ್ನ ಕೆಟ್ಟಿದ್ದೀನಿ ಬಂದ್ಬಿಡ್ತೀನಿ ಈ ಕುಂಟಿನ ನೋಡಿ ಅಯ್ಯೋ ಅನಿಸ್ತು ನಂಗೆ ಇನ್ಮೇಲಾದ್ರೂ ಹುಷಾರಾಗಿರ್ಲಿ ಅಂತ ಹೇಳ್ದೆ ಅಷ್ಟೇ ನನ್ನ ಲಾಭಕಲ್ಲಪ್ಪ ಈ ವಿಷಯ ಅವತ್ತೇ ಹೇಳ್ಬೇಕು ಅಂತಿದ್ದೆ ಹೇಳೋಕಾಗ್ಲಿಲ್ಲ ಆ ಎಲಿನ ಮನೆ ನಮ್ಮನೆ ಪಕ್ಕದ್ದೆ ಒಂದೇ ಒಂದು ಅಡ್ಡಗೋಡೆ ಅಷ್ಟೇ ನನಗೆ ಮನೆಗೆ ಹೋಗ್ಬೇಕು ಬಿಡಿಯತ್ತೆ ಬಿಡಿ ನನ್ನ ಯಾಕಮ್ಮ ಮದು ಹೀಗಿದ್ಯಾ ದಯವಿಟ್ಟು ನಾನೇನು ಕೇಳ್ಬಿಡಿಯತ್ತೆ ಹಾಗಲ್ಲಮ್ಮ ಪ್ಲೀಸ್ ಹೋಗಿ ಅಡಿಗೆ ಮಾಡಿ ಸರಿ ಹಲೋ ಹಲೋ ನಾನು ಎಲಿನಾ ಹಲೋ ಹಲೋ ಓ ಡಾರ್ಲಿಂಗ್ ಎಲಿನಾ Come on, darling. Come on, love. Nanu nan friends ava Lilia kaita idu. Yari phone Mohan ga. Avan igle el bartana. Nan kudra out admele barodu. Come on, sweetie. Please, come on, love. Leave me alone. Don't make us wait. Hello. Hello. Thank you.
Bloody fool. Mohan, my dear friend, come on. Ninu Bambidya. Good. Very good. My pet friends are whatever. Ugly. I don't care. Get out. You all promise me. My beautiful wife. My sincere wife, Kabreto Sininta. ಪ್ರಾಮಿಸ್ ಕೀಪ್ ಅಪ್ ಮಾಡ್ಕೊಳಕ್ ಆಗ್ಲಿಲ್ಲ. ನೀನ್ ಬಂದಿದ್ದ ಮುಂದೆ ಮಾಡಿಸ್ತೀರ. ನನ್ನ ಹೆಂಡತಿ ಕ್ಯಾಬ್ರೆ ತೋರಿಸ್ ನನ್ನ ಪ್ರಾಮಿಸ್ ಕೀಪ್ ಅಪ್ ಮಾಡ್ಕೊಡ್ತೀರ. ಕಮ್ ಆನ್ ಡಾರ್ಲಿಂಗ್, ಕಮ್ ಆನ್ ಲವ್, ಕಮ್ ಆನ್ ಡಾರ್ಲಿಂಗ್, ಯು ಶುಡ್ ಹೆಲ್ಪ್ ಮೀ, ಗಿವ್ ಮೀ ಪ್ಲೇಜರ್, ಕಮ್ ಆನ್. ನೀವೇ ಅವರಿಗೆ ಬುದ್ಧಿ ಹೇಳ್ಬೇಕು. ಮಾಡಪ್ಪನ್ ಮೋಹನ್, ಹಲೋ, ನಾನು ಮಿಸಸ್ ಮೋಹನ್ ಮಾತಾಡೋದು. ಏನು ಇತ್ತಾನೆ ಪೊಲೀಸ್ ಸ್ಟೇಷನ್ ಇಂದ ಹೋದ್ರ? ಫೋನ್ ಬಂದಿತ್ತ? ಯಾರಿಂದ? ಹೌದು ಫ್ರೆಂಡ್, ನನಗೆ ಈ ಜ್ಞಾಪಕಕ್ಕೆ ಬರ್ತಾ ಇದೆ ನಾನು ಏನೇನ್ ಮಾಡಿದೆ ಅಂತ. ಐ ಆಮ್ ವೆರಿ ಸಾರಿ, ನಾನು ನಿಮ್ಮಲ್ಲಿ ಯಾವತ್ತೂ ಈ ರೀತಿ ಬಿಹೇವ್ ಮಾಡೋದಿಲ್ಲ. ಐ ಪ್ರಾಮಿಸ್ ಆನ್ ಜೀಸಸ್. ಹೌದು ಮೋಹನ್, ನನ್ನ ನಂಬು, ನಾನು ನಿಮ್ಮಲ್ಲಿ ಕುಡಿಯೋದೇ ಇಲ್ಲ. ಮಧು, ವಾಮ ಊಟ ಮಾಡು. ಅವ್ರಿಗೇನ್ ಕೆಲಸ ಬಿತ್ತು? ಎಲ್ಲಿ ಹೋಗಿದ್ದಾರೋ? ನನ್ ಬಲವಂತ ಮಾಡ್ಬಿಡಿ ಅತ್ತೆ, ನಂಗೆ ಊಟ ಬೇಡ. ನೀವು ಹೋಗಿ ಮಾಡಿ. ಸರಿ ಮಾ. ಎಕ್ಸ್ಕ್ಯೂಸ್ ಮೀ. ಆಮೇಲೆ ಇನ್ನೊಂದು ವಿಷಯ. ಹಲೋ, ಮಿಸ್ಟರ್ ಮೋಹನ್ ಇದ್ದಾರಾ? ಇದ್ದಾರೆ, ಒಂದ್ ನಿಮಿಷ. ಹಲೋ ಮಿಸ್ಟರ್ ಮೋಹನ್, ಬರೆಯಾ? ಮಧು ಬರ್ಲಿಲ್ವಾ? ಅದೇ ಯೋಚನೆ ಮಾಡ್ತಿದ್ದೆ ನಾನು, ಒಂದು ಮೆಂಬರು ಆಬ್ಸೆಂಟ್ ಅಲ್ಲ ಅಂತ. ಸರಿ, ನೀನೇ ಕರ್ಕೊಂಡ್ ಬರ್ತಿದ್ದೆ, ನೀನೇ ಕರ್ಕೊಂಡು ಹೋಗ್ತಿದ್ದೆ. ಇವತ್ತೇನು? ಇವತ್ತು ನಾನೇ ಬಿಟ್ಬಿಟ್ಟು ಹೋಗ್ತೀನಿ ಅಂತ ಅಂದೆ, ಆದ್ರೆ ಅವಳು ಕೇಳಲಿಲ್ಲ. ಅವಳ ಅತ್ತೆ ಜೊತೆ ಬರ್ತೀನಿ ಅಂದ್ಲು. ಇಲ್ಲಿಗೂ ಬರ್ಲಿಲ್ಲ ಅಂದ್ಮೇಲೆ ಇನ್ನೆಲ್ಲಿ ಹೋಗಿರ್ತಾಳೆ? Thank you.
ಮಧು ಮಧು ನೀನು ಹುಡುಕೊಂಡು ಅನಂತ ಮನೆಗೆ ಹೋದೆ, ಅಲ್ಲಿಲ್ಲ ನೀನು. ಟೆನ್ನಿಸ್ ಕೋರ್ಟ್ ಹೋದೆ, ಅಲ್ಲೂ ಇಲ್ಲ ನೀನು. ಇಲ್ಲಿ ಹುಡ್ಕೊಂಡ್ ಬಂದೆ, ಇಲ್ಲಿದೆಯಾ ನೀನು? ಮಧು ಯಾಕೆ ಒಂಥರ ಇದೆಯಾ? ಬಾ ಮನೆಗೆ ಹೋಗೋಣ. ಈ ನಡುವೆ ಏನಾಗಿದೆ ನಿನಗೆ? ಯಾಕೆ ಹೀಗೆಲ್ಲ ಆಡ್ತಾ ಇದೀಯ? ನಾನೇನ್ ಕಡಿಮೆ ಮಾಡಿದ್ದೀನಿ? ದೇವರಾಣಿ, ನಿಮ್ಮಿಂದ ನನಗೇನು ಕಮ್ಮಿ ಆಗಿಲ್ಲ, ನನ್ನಿಂದನೇ ನಿಮಗ್ ಕಮ್ಮಿ ಆಗಿರೋದು. ಯಾಕೆ ಹೀಗೆಲ್ಲ ಮಾತಾಡ್ತಾ ಇದೀಯ ಮಧು? ನನ್ನೇನು ಕೇಳ್ಬೇಡಿ. ಯಾಕೆ ಕೇಳಬಾರ್ದು? ಹೋಗ್ಲಿ, ನಿನ್ ಮನಸ್ಸಲ್ಲೇನಿದೆ ಅದನ್ನಾದ್ರೂ ಹೇಳು. ಮಧು ಅಳ್ಬೇಡ ಮಧು, ಪ್ಲೀಸ್. ನಿನ್ ಮನಸ್ಸಿಗೇನೋ ಬೇಜಾರಾಗಿರ್ಬೋದು, ಶಾಂತವಾದ ರಾತ್ರಿ ನಿದ್ರೆ ಮಾಡು, ಬೆಳಿಗ್ಗೆ ಎಷ್ಟೊತ್ತೆಲ್ಲ ಸರಿ ಹೋಗುತ್ತೆ. ನಾನು ಇಲ್ಲಿ ಮಲ್ಕೊಲ್ಲ, ಹೊರಗಡೆ ಹೋಗಿ ಮಲ್ಕೊತೀನಿ. ನೋಡಿದ್ರ, ಬೇಡದೆ ಇರೋ ಜಾಗದಿಂದ ಹೋಗೋಕ್ಕೂ ನನ್ನಿಂದ ಆಗೋಲ್ಲ. ಆ ದೇವರು ನನ್ನಂಥವ್ರಿಗೆ ಜಾಸ್ತಿ ಆಯಸ್ ಕೊಡಬಾರದು, ಕೊಟ್ರೆ ಬೇರೆಯವ್ರಿಗೆ ತೊಂದರೆ. ನನಗೆ ಸಾಯ್ಬೇಕು ಅಂದ್ರೂ ಆಗಲ್ಲ, ವಿಷ ಬೇಕಾದ್ರೂ ನಿಮ್ಮನ್ನೇ ಕೇಳಬೇಕು. ನೇಣ್ ಹಾಕೋಬೇಕು ಅಂದ್ರು ನೀವೇ ಹಗ್ಗ ತಂದ್ರೆ ನೇಣ್ ಹಾಕ್ಬೇಕು. ಮಧು ಯಾಕೆ ಹೀಗೆಲ್ಲ ಮಾತಾಡ್ ನನ್ ಪ್ರಾಣ ತೆಗಿತಾ ಇದೀಯ? ದಯವಿಟ್ಟು ನನ್ನ ಪಾಡಿ ನನ್ನ ಬಿಟ್ಬಿಡಿ. ನೋಡಿ, ಇಷ್ಟು ದಿವಸ ನನ್ನ ಮೇಲೆ ದಯೆ, ಕರುಣೆ, ಅನುಕಂಪ ಎಲ್ಲ ತೋರಿಸಿದ್ದೀರಾ, ನಾನೊಬ್ಳೇ ಇರ್ಬೇಕು. ದಯವಿಟ್ಟು ಇಲ್ಲಿಂದ ಹೊರಟೋಗಿ. ಸರಿ, ನಿನ್ನಿಷ್ಟ, ನಾನು ಹೋಗ್ತೀನಿ. ನೋಡಿ, ನಾಳೆನೆ ನನ್ನ ಕೆಮ್ಮಣ್ಗುಡ್ಡಿ ಕಳಿಸ್ಬಿಡಿ, ನಾನಾಗೆ ಹೋಗೋಕ್ಕಾಗಲ್ಲ, ಅದಕ್ಕೂ ನಿಮ್ ದಯೆ ಬೇಕು. ಓಕೆ, ಈಗ ನಾನು ನಿನ್ನ ಹತ್ರ ಏನು ಮಾತಾಡೋಣ. ನೋಡು, ಯಾವ ವಿಷಯದಲ್ಲೂ ನಾನು ನಿನ್ನ ಮನಸ್ಸನ್ನು ನೋಯಿಸಿಲ್ಲ, ಈ ವಿಷಯದಲ್ಲೂ ಅಷ್ಟೇ. ನೋಡಿ, ಅವಳಿಗೆ ಏನಾಗಿದೆ ಅನ್ನೋದು ನನಗೆ ಗೊತ್ತಾಗ್ತಾ ಇಲ್ಲ. ಅದ್ರಲ್ಲಿ ಅವಳದು ತಪ್ಪಿಲ್ಲ, ತಾನು ಕುಂಟಿ ಅನ್ನೋದು ಪ್ರತಿ ಕ್ಷಣ ಅವಳು ಮನಸ್ಸನ್ನು ಕೊರಿತಿರ್ಬೋದು. ಸಾಲದಕ್ಕೆ ಬೇರೆಯವರು ನಿನ್ ಕುಂಟಿಂತ ಏನೋ ಮಾತಾಡ್ತಿರ್ಬೋದು, ಅದಕ್ಕೆ ಅವಳು ಮನಸ್ಸು ಕೆಟ್ಟಿರ್ಬೋದು, ನನ್ನ ತಪ್ಪಾಗಿ ತಿಳ್ಕೊಂಡಿರ್ಬೋದು. ಆದ್ರೆ ಅವಳನ್ನ ಹೇಗ್ ನಂಬಿಸ್ಲಿ? ನನಗೂ ಅವಳೇನು ಹೇಳ್ತಾ ಇಲ್ಲ, ಎಷ್ಟು ಕೇಳಿದ್ರು ಹೇಳಲ್ಲ. ಅವಳಿಗೆ ಕುರುತ್ತಾಳೆ, ನಾಳೆನೆ ಕೆಮ್ಮಣ್ಗುಂಡಿಗೆ ಹೋಗ್ಬೇಕು ಅಂತ ಹಠ ಬೇರೆ ಮಾಡ್ತಿದ್ದಾಳೆ. ಅಲ್ಲಿ ಅಣ್ಣ ಅತ್ತಿಗೆ ಮಕ್ಕಳ ಜೊತೆಲಿದ್ರೆ ಅವಳ ಮನಸ್ಸು ತಿಳಿಯಾಗ್ಬೋದು. ಹಾಗೂ ಅವಳು ನಗನಗ್ತಾ ಸಂತೋಷವಾಗಿದ್ರೆ ನನಗಷ್ಟೇ ಸಾಕು. ನಾಳೆನೆ ನನ್ನ ಕಾರ್ನಲ್ಲಿ ಕೆಮ್ಮಣ್ಗುಂಡಿಗೆ ಕರ್ಕೊಂಡು ಹೋಗಿ, ಡ್ರೈವರ್ ಕಳಿಸ್ಕೊಡ್ತೀನಿ. ಕೇಳು, ಪ್ರಪಂಚದಲ್ಲಿ ಇದು ಒಂದು ದೊಡ್ಡ ಆಶ್ಚರ್ಯ. ಅಲ್ಲ ಮಾಮದು, ಒಂದು ಗಳಿಗೆನು ನೀನು ಬಿಟ್ಟಿರ್ಲಾರದೆ ಇದ್ದೋನು, ಈಗ ದಿಢೀರ್ ಅಂತ ಅವನು ಹೇಗೆ ಕಳಿಸ್ದ? ಹೇಗ್ ಕಳಿಸ್ದ ಅಂತೀನಿ ಚಿಕ್ಕಮ್ಮ. ಅಪ್ಪ ಹೇಳ್ದಾಗೆ ಇದು ದೊಡ್ಡ
आश्चर्य कण अदे आश्चर्य बरी आश्चर्य अल कण प्रपंचदल दोड्ड आश्चर्य ನನ್ನ ತಮ್ಮನಿಗೆ ಅದೇ ನಮ್ಮ ನಿನ್ನ ಗಂಡನಿಗೆ ತುಂಬಾ ಕೆಲಸ ಇದ್ದಿರಬೇಕು ಪಾಪ ಅಲ ಹೌದಾ ಮಧು ಅಷ್ಟೊಂದು ಕೆಲಸನ ಅವನಿಗೆ ನನಗೆ ಗೊತ್ತು ಇಲ್ಲಿದ್ರೆ ಅವನ್ ಬಿಟ್ಟು ನೀನೊಬ್ಳೆ ಬರ್ತಾ ಇದ್ದ್ಯಾ ಅದು ಹೇಗೆ ಬರ್ತಿದ್ದು ಒಬ್ಳೆ ಅಷ್ಟೊಂದು ಪೀಸ್ ಗಂಡನ ಬಿಟ್ಟು नोड़ा 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 प्रीत सो गंड अंदले मुखद बंडवे बदलाबिड़ू रंग 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 आगबिड़ू गुड वेरी गुड वेरी वेरी गुड वेरी वेरी गुड नहीं गंड हिंटील निम प्रीतना यहाव तकड़ीलू तूक माड़े साध्याने अल्वा मधु अस्टूक चिकम्म ಹೌದು ಪುಟ್ಟ ತಕ್ಕಡಿ ಮುರಿದು ಹೋಗೋಷ್ಟು ತೂಕ ಆದರೂ ಆ ತಕ್ಕಡಿ ಮುರಿಯೋದಿಲ್ಲ ಈ ಜನ್ಮದಲ್ಲೇ ಏನು ಇವರು ಎಷ್ಟೇ ಜನ್ಮ ಎತ್ತಿದ್ರು ಇವರಿಬ್ಬರ ಪ್ರೀತಿ ಹೀಗೆ ಫ್ರೆಶ್ ಆಗಿರುತ್ತೆ ಅನ್ನೋ ನಂಬಿಕೆ ನನಗಿದೆ ಈಗ ಇವಳು ಇಲ್ಲಿ ಬಂದುಬಿಟ್ಟಿದಾಳೆ ಅಲ್ಲ ಅವನ ಮನಸ್ಸು ಏನು ಹಾರುತ್ತಿರುತ್ತೆ ಗೊತ್ತಾ ಆ ದುರಾಪೋದಳೆ ಪ್ರಾಣಕಾಂತೆಯೋ ದುರಾಪೋದಳೆ ತಡಪಡನೆ ಗಡಿಬಿಡಿಲಿ ಸುಂದರ ತಾಣದ ಕೆಮ್ಮಣ್ ಗುಂಡಿಗೆ ದೂರ ಹೋದಳೆ ಪ್ರಾಣಕಾಂತೆಯೋ ದೂರ ಪೋದಳೆ ಪೋದಳೆ ಸಿದ್ದಪ್ಪ ಯಾಕೋ ನಮ್ಮ ಸಾಯಬ್ರು ಇತ್ತಿತ್ತಲಾಗೆ ಬರ್ಬರ್ತಾ ಬರ್ಬರ್ತಾ ಡಲ್ಲಿಂಗ್ ಆಯ್ತಾನೇ ಹೋಯ್ತಾವರಲ್ಲ ಅದೇ ನನಗೂ ಗೊತ್ತಾಗ್ತಾ ಇಲ್ಲ ನೀನು ನನ್ನ ಕೇಸೆ ಏನಮ್ಮದು ನಾವು ಇಷ್ಟೊಂದು ಕುಣಿದು ಕುಪ್ಪಳಿಸ್ತಾ ಇದೀವಿ ನೀನು ಮಂಕಾಗಿದೆಯಲ್ಲ ಬಂದಾಗಿಂದ ಒಂದರ ಇದ್ದಾಳೆ ಏನೋ ಗೊತ್ತಾಗ್ತಿಲ್ಲ ನನಗೆ ಗೊತ್ತು ಗಂಡನ ಬಿಟ್ಟಿರೋ ವಿರಹ ವೇದನೆ ಅಲ್ವೇನಮ್ಮ ಭವ ಹಾಗೆ ಹೋಗಿ ಸುತ್ತಾಡ್ಕೊಂಡಿರ್ತೀನಿ ಮಧು ಹೋಗಲಿ ಬಿಡೆ ಪಾಪ ಬೇಸರ ಕಳೆಯುತ್ತೆ मधु होगली पर्वा मन नोवे ना केड़ समाधान ಕಟ್ಕೊಂಡು ತುಂಬಾ ನೋವಾಗಿರಬೇಕು ನನ್ನಿಂದ ನಿಮ್ಮ ಭವಿಷ್ಯನೇ ಹಾಳು ಮಾಡ್ಕೊಟ್ರಿ ಮೊದಲು ಮೈತ್ರಿ
ಆಮೇಲೆ ನನ್ನ ಮೇಲಿನ ಕರುಣೆಯಿಂದ ನನ್ನ ಮದುವೆ ಮಾಡ್ಕೊಂಡ್ರಿ. ಆದ್ರೆ ಈ ಕುಂಟಿಯಿಂದ ನಿಮಗೆ ಸುಖ ಸಿಗ್ಲಿಲ್ಲ, ಅದಕ್ಕೆ ಎಲಿನಾ ಜೊತೆ ಸ್ನೇಹ ಬೆಳೆಸಿದ್ರಿ. ಇದರಲ್ಲಿ ನಿಮ್ದೇನು ತಪ್ಪಿಲ್ಲ. ನೋಡಿ, ನಾ ನಿಮ್ಮನ್ನ ದ್ವೇಷಿಸೋದು ಇಲ್ಲ, ದೂಷಿಸೋದು ಇಲ್ಲ. ಆದ್ರೆ ನಿಮ್ಮ ನಡತೆ ಕೆಡೋದಿಕ್ಕೆ ಒಂದ್ ರೀತಿ ನಾನೇ ಕಾರಣ. ನಿಮ್ ಹೆಂಡತಿ ಕುಂಟಿಯಾಗಿಲ್ದೆ ಇದ್ರೆ ನೀವು ಬೇರೆ ಹೆಣ್ಣಿನ ಕಡೆ ಕಣ್ಣೆ ಕೂಡ ನೋಡ್ತಿರ್ಲಿಲ್ಲ. ಆ ನಂಬಿಕೆ ನನಗಿದೆ. ಆದ್ರೆ ವಿಧಿ ನನ್ನಂತ ಕುಂಟಿನ ನಿಮ್ ಗಂಟಾಗ್ತು. ನೋಡಿ, ನೀವು ಸಂತೋಷವಾಗಿರ್ಬೇಕು ನಿಜ, ಆದ್ರೆ ಮರ್ಯಾದೆ ಉಳಿಸ್ಕೊಂಡು ಬಾಳ್ಬೇಕು, ಅದೇ ನನ್ನ ಆಸೆ. ಅದಕ್ಕೆ ದಯವಿಟ್ಟು ಅನಿತಾಳ್ ಅಂತ ಕೆಟ್ಟ ಹೆಂಗಸಿನ ಬಾಯಿಗೆ ಬೀಳೋ ಅಷ್ಟು ಕೀಳಾಗ್ಬೇಡಿ. ಇದೇ ನಿಮ್ಮಲ್ಲಿ ನನ್ನ ವಿನಂತಿ. ನಿಮಗ್ ಭಾರವಾಗಿದ್ದ ಮುನಿ, ನಿಮ್ ಹೆಂಡತಿ ಮಧು. ಮುನಿ, ಮೈತ್ರಿ ಯಾವಾಗ ಬಂದೆ? ಈಗ ತಾನೇ. ಮದನ್ ಬರ್ಲಿಲ್ಲ? ಬಂದಿದ್ದಾರೆ, ಯಾವ್ದೋ ಮೀಟಿಂಗ್ ಅಂತ ಹೋದ್ರು. ನಾನ್ ನಿನ್ ನೋಡಕ್ ಬಂದೆ. ಮುನಿ, ನಾನ್ ಕೇಳಿದ ವಿಷಯ ನಿಜಾನ? ನಿನ್ ಹೆಂಡತಿ ಯಾರು? ನನ್ನ ಫ್ರೆಂಡ್ ಮನೆಗೆ ಇಸ್ಪೀಟ್ ಆಡೋಕ್ ಬರೋಣ. ನಿನ್ ಗುಣ ನನಗ್ ಚೆನ್ನಾಗ್ ಗೊತ್ತು ಮುನಿ. ನಿನ್ ಜೊತೆಲಿ, ಮಧು ಜೊತೆಲಿ ನಾನ್ ಮಿಸ್ಬಿಹೇವ್ ಮಾಡ್ದೆ, ಅವಳ ಮನ್ಸ್ ನೋಯಿಸ್ದೆ. ನೌ ಐ ಆಮ್ ಫೀಲಿಂಗ್ ಸಾರಿ. ನಿಮ್ಮಂತವ್ರ ಜೀವನದಲ್ಲಿ ಹೀಗಾಗ್ಬಾರ್ದಾಗಿತ್ತು. ನಡಿ, ನಿಮ್ ಫ್ರೆಂಡ್ ಮನೆಗೆ ಹೋಗೋಣ. ಆ ಅನಿತಾ ಎಂತವಳು ಅಂತ ಕೇಳ್ಬಿಡೋಣ. ಅಯ್ಯೋ, ಅವಳ ಮಾತೆಲ್ಲಾ ಸುಳ್ಳು. ಅವಳ ಕಾಟ ತಡಿಲಾರ್ದವಳ ಗಂಡ ಎಲ್ಲೋ ಹೊರಟೋದ. ಈಗ ಅವ್ರ ಮೇಲೆ ಇವ್ರ ಮೇಲೆ ಎಲ್ಲಾ ಮಾತಾಡಿ ಎಲ್ಲಾರ ಮನೇನು ಕೆಡಿಸ್ತಿದ್ದಾಳೆ. ಇದಕ್ಕೆಲ್ಲ ಕೋರ್ಟ್ ಕೇಸ್ ಹಾಕೋದು ನಿಲ್ಲಲ್ಲ. ಏನ್ ಮಾಡೋದು? ಒಂದು ಹೊಸ ಲಾಣೆ ಮಾಡ್ಬಿಟ್ರೆ ಆಗಿದೆ. ಐಡಿಯಾ ತುಂಬಾ ಚೆನ್ನಾಗಿದೆ. ಎಲ್ಲಿ ನಾವು ಫೋನ್ ಮಾಡಿದೀನಿ, ಅವಳು ಬಂದ್ಬಿಡ್ತಾಳೆ ಈಗ. ಮೋಹನ್, ಐ ಆಮ್ ವೆರಿ ಸಾರಿ. ನಾವಿಬ್ರು ಅಣ್ಣ ತಂಗಿ ಆಗಿದ್ರು. ನಿಮ್ಮಿಂದ ನಮ್ ಸಂಸಾರ ಒಂದಾಯ್ತು. ಗಂಡ ಹೆಂಡತಿ ಒಂದಾದ್ವಿ. ನನ್ನಿಂದ ನಿಮ್ ಸಂಸಾರ ಗಾಡ್. ಡೋಂಟ್ ವರಿ. ಎಲ್ಲಿ? ಆ ಮನೆ ಹಾಳಿ. ಅಡ್ವೊಕೇಟ್ ಸಾಹೇಬ್ರೆ, ಸ್ವಲ್ಪ ಬರ್ತೀರಾ? ಏನು, ಏನ್ ನಿಮ್ ಐಡಿಯಾ? ಹೇಳ್ತೀನಿ ಬನ್ನಿ. ನೀವಿಲ್ಲಿ ಮಾತಾಡ್ತಾ ಇರಿ, ನಾನು ಅಲ್ಲಿ ವಿಚಾರಿಸ್ತೀನಿ. ಅವಳು ಬಂದ್ಲು. ಹಾಯ್, ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಗುಡ್ ಮಾರ್ನಿಂಗ್. ಅಣ್ಣ ತಂಗಿ ಆಗಿದ್ದ ಮೋಹನ್ಗೂ ಎಲ್ಲಿನಾಗೂ ಇಲ್ದಿ ಸಂಬಂಧ ಕಟ್ಟಿ ಅವ್ರ ಮನೆ ಹಾಳು ಮಾಡ್ಬಿಟ್ಟಿಯಲ್ಲೇ. ನಿಜ ಹೇಳ್ತೀಯೋ ಇಲ್ಲ ಪರಕೆ ಸಲ್ಲಬೇಕು ಹೇಳು. ಬನ್ನಿ, ಎಲ್ಲ ಅವಳದ್ದೇ ಕಿತಾಪತಿ. ಒಪ್ಕೊಂಡ್ಬಿಟ್ಲು. ಮೊದ್ಲು ಕೆಮ್ಮನಗುಡಿಗೆ ಫೋನ್ ಮಾಡೋಣ ಬನ್ನಿ. ವೆರಿ ಸಾರಿ, ನನ್ ತಪ್ಪಾಯ್ತು. ಐಡಿಯಾ ಚೆನ್ನಾಗಿದೆ ಮೋಹನ್. ಈಗಲೇ ಕೆಮ್ಮನಗುಡಿ ಫೋನ್ ಮಾಡಿಸಿ ಇವಳು ಬಾಯಿಂದಾನೆ ಎಲ್ಲ ವಿಷಯನ ನಿನ್ ಹೆಂಡತಿ ಕೇಳಿಸ್ಕೊಳ. ಆಗಿದೆ ಐಡಿಯಾ. ಹಲೋ, ಸ್ಪೀಕಿಂಗ್ ಫ್ರಮ್ 35683 ಬುಕೆ ಕಾಲ್ ಟು ಕೆಮ್ಮಣ್ಗುಂಡಿ. ಏನೋ ಕೆಮ್ಮಣ್ಗುಂಡಿ ಲೈನ್ ಔಟ್ ಆಫ್ ಆರ್ಡ್ರಾ? ಎಷ್ಟೊತ್ತಾಗುತ್ತೆ ಮೇಡಮ್? 3 or 4 hours? ಸರಿ, ಲೈನ್ ಕ್ಲಿಯರ್ ಆದ ತಕ್ಷಣ ಇದು ಭಾಳ ಅರ್ಜೆಂಟ್ ಮೇಡಮ್. ಕೆಮ್ಮಣ್ಗುಂಡಿ ನಂಬರ್ 36 PP ಮಿಸ್ಸಸ್ ಮಧುಮೋಹನ್. ಹಾಂ,
थैंक यू मैडम नोड़ी फोन बंद तक्षण अटेंड माडि नानु ईगले होरडिबिड्तीनि Call from Bangalore. Yes. PP Holding. Hello, Madhu. Naan Maitri. मोहन अंतर मधु ना सुु सुबह मधु ना सुर खंडित अंतर जेंटल मैन मधु नंबर गंड दूर आद्नल चेन गंडी नोड़ तुम्बा हटे किच्चित असूय आगती चेना नोड़ संसार हाबिटी गंडली नान अण तंगी देवर नं शिक्षा कोनो गंडी वे तुम्बा संतोष नम पापल परिहार आगते मधु मधु नानु एलिना मातर्तिरोदु निन गंड ननगे ब्रदर इज अ ग्रेट मैन नोबल मैन और निन मेले इष्टु प्रीति इट्टिद्दारंत हेळोकागल्ल और यावागलू एल्लि होद्रु मधु मधु अंत निन्न हेसरन्ने जपिसुत्तिद्दारे अवरिगे निन बिट्टु होदागलिंद ಮನಸಿಗೆ ತುಂಬಾ ಬೇಜಾರಾಗಿಬಿಟ್ಟಿದೆ ಮಧು ಅವರು ತುಂಬಾ ತುಂಬಾ ಸರಗೋಗ್ಬಿಟ್ಟಿದ್ದಾರೆ ಮಧು ನಾನು ಮೈತ್ರಿ ಮಾತಾಡ್ತಿರೋದು ನಿನ್ನ ಗಂಡ ನಿಜವಾಗ್ಲೂ ಗ್ರೇಟ್ ಮ್ಯಾನ್ ಹಿ ಇಸ್ ಎ ನೋಬಲ್ ಮ್ಯಾನ್ ಅನಿತಾ ಹೇಳಿದ್ದು ನಿಜ ಎಲಿನಾ ಹೇಳಿದ್ದು ನಿಜ ಪ್ಲೀಸ್ ಮಧು ದಯವಿಟ್ಟು ಇದನ್ನ ನಂಬು ಇದನ್ನ ನಂಬು ಪ್ಲೀಸ್ ಮಧು ನಿಮ್ಮೆಲ್ಲ ವಿಷಯ ಹೇಳ್ಬಿಡೋಕೆ ಮೋಹನ್ ಕಾರ್ ಹೊರಟ್ಬಿಟ್ಟಿದ್ದಾರೆ ನಿನ್ನೇನ್ ಬಂದು ತಲುಪಿಡ್ತಾರೆ ಮಧು ಬರ್ತಾ ಇದ್ದಾರಾ नोड़ बर्ता मैत्री नोड़ बर्ता बर्ता बर्ता
ಹೇಳಿ. ತಲೆ ತುಂಬಾ ಏಟ್ ಬಿದ್ದಿತ್ತು ಪಾಪ, ಯಾರ ಬೆಂಗಳೂರು ಆಸ್ಪತ್ರೆ ಕರ್ಕೊಂಡೋದ್ರು. ಗೇಟ್ ಬಿದ್ದು ಮೂರ್ ಆಪರೇಷನ್ ಆಗಿದೆ, ದಯವಿಟ್ಟು ತಾವೆಲ್ಲಾನು ಹೋಗುಂತ ಮಾತ್ರ ಹೇಳ್ಬೇಡಿ ಡಾಕ್ಟ್ರೆ, ನನ್ ಗಲಾಟಿ ಮಾಡಲ್ಲ, ಸುಮ್ಮನೆ ಇರ್ತೀನಿ, ದಯವಿಟ್ಟು ಇರೋಕೆ ಅವಕಾಶ ಕೊಡಿ. ಮಧು ಅನ್ನೋರು ಯಾರು? ನಾನೇ ಡಾಕ್ಟ್ರೆ, ನಾನೇ. ಓ, ತುಂಬಾ ಹೊತ್ತಿಂದ ನಿಮ್ಮ ಹೆಸರನ್ನ ಹೇಳ್ತಿದ್ದಾರೆ. ಮದು, ನನ್ ಬಿಟ್ಟು ಎಲ್ಲೂ ಹೋಗ್ಬೇಡ ಮದು. ನಿಲ್ದೆ ನಾನ್ ಬದುಕಿರೋಲ್ಲ ಮದು. ನಾನ್ ಬಂದ್ಬಿಟ್ಟಿದ್ದೀನಿ, ಇಲ್ಲೇ ಇದ್ದೀನಿ ನಿಮ್ಮ ಹತ್ರ. ಇಲ್ಲಿ ನೋಡಿ ಅಂದ್ರೆ ಇಲ್ಲೇ ಇದ್ದೀನಿ. ಮಧು, ಮಧು, ನಾ ಸಾಯಲ್ಲ. ಹಾಗಾದ್ರೆ ನನ್ ಬಿಟ್ಟು ಹೋಗ್ಬೇಕು ಅನ್ಕೊಂಡಿದ್ರ? ಏನು ಅಂದ್ರೆ ನನಗೇನು ತಿಳುವಳಿಕೆ ಇರ್ಲಿಲ್ಲ, ಬುದ್ಧಿ ಹೇಳ್ಬೇಕಾಗಿತ್ತು. ಈಗ ನನಗೆ ಬುದ್ಧಿ ಬಂದ್ಬಿಡ್ತು ಅಂದ್ರೆ ಬುದ್ಧಿ ಬಂದ್ಬಿಡ್ತು. ಇಲ್ಲಿ ನೋಡಿ, ಇಲ್ಲಿ ನೋಡಿ, ನಿಮ್ಮನ್ನ ನೋಡಕ್ಕೆ ಯಾರ್ಯಾರು ಬಂದಿದ್ದಾರೆ ಅಂತ. ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ ಅಂದ್ರೆ, ಇವಾಗ್ಲೂ ನೀವು ನನ್ನ ಪ್ರೀತಿಸ್ತೀನಿ. ನೀನು ಪ್ರೀತಿಸ್ ನೋಡು. ಪ್ರೀತಿಯೇ ದೇವನು ನೀಡಿದ ಕೊಡುಗೆ, ಪ್ರೀತಿಯೇ ಆಗಲಿ ಮನಸ್ಸಿನ ಉಡುಗೆ, ಪ್ರೀತಿಯೇ ಒಂದು ಪಾವನ ಜ್ಯೋತಿ, ಪ್ರೀತಿಯೇ ಒಂದು ಪಾವನ ಜ್ಯೋತಿ, ಪ್ರೀತಿಯ ಬಾಳಿಗೆ ಪ್ರೀತಿಯ ನೀತಿ, ಪ್ರೀತಿಸಿ ನೋಡು, ಪ್ರೇಮಿಸಿ ನೋಡು, ಪ್ರೀತಿಯೇ ಬಾಳಿನ ಬಲುಮೆಯಾಡು.